ಆಕಾಶವಾಣಿ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಬರುವ ಕಾಯಿಲೆಗಳು ಹಾಗೂ ಪರಿಹಾರ, ಈ ವಿಷಯದ ಕುರಿತು ಡಾಕ್ಟರ್ ಶಂಕರನ್ ನಂಬೂದರಿ ಅವರೊಂದಿಗೆ ಸೂರ್ಯನಾರಾಯಣ ಭಟ್ ಪಿಎಸ್ ಅವರು ನಡೆಸುವ ಸಂದರ್ಶನವನ್ನು ಕೇಳೋಣ. ನಮಸ್ಕಾರ ಡಾಕ್ಟರ್ ಶಂಕರನ್ ನಂಬೂದರಿ ಅವರೇ. ನಮಸ್ಕಾರ. ಡಾಕ್ಟರ್ ಶಂಕರನ್ ನಂಬೂದರಿ ಅವರು ನಮ್ಮ ಮಂಗಳೂರಿನ ಕೋಟಕಲ್ ಆರ್ಯವೈದ್ಯ ಶಾಲಾದಲ್ಲಿ ವೈದ್ಯರಾಗಿ ಇದ್ದಾರೆ, ಅದನ್ನು ನಡೆಸ್ತಾ ಇದ್ದಾರೆ ಕೂಡ. ಇವತ್ತು ನಾವು ಅವರ ಹತ್ರ ಮಾತಾಡುವಂಥದ್ದು ಏನಂತ ಹೇಳಿದರೆ, ಈ ಮಳೆಗಾಲಕ್ಕೆ ಸಂಬಂಧಪಟ್ಟ ಕಾಯಿಲೆಗಳು ಮತ್ತು ಅದಕ್ಕೆ ಆಯುರ್ವೇದದಲ್ಲಿ ಏನೆಲ್ಲ ಪರಿಹಾರಗಳಿದ್ದಾವೆ ಅಂತೇಳಿ. ಡಾಕ್ಟರ್, ಈಗ ಮಳೆಗಾಲ ಅಂತ ಹೇಳುವಾಗ ಪ್ರತಿ ವರ್ಷ ಕೂಡ ಅದೊಂದು ಈ ರೀತಿಯಲ್ಲಿ ಒಂದು ಋತುಗಳು ಬದಲಾಗುವಾಗ ಬೇರೆ ಬೇರೆ ಕಾಯಿಲೆಗಳು ಬರುವಂಥದ್ದು ಸಹಜ. ಇಂಥ ಸಂದರ್ಭದಲ್ಲಿ ಮಳೆಗಾಲದಲ್ಲಿ ಮುಖ್ಯವಾಗಿ ಬರುವಂತಹ ಪ್ರೈಮರಿ ಕಾಯಿಲೆಗಳು ಯಾವುದೆಲ್ಲ? ಹೌದು, ಈ ಮಳೆಗಾಲದಲ್ಲಿ ಮೇಯ್ನ್ ಆಗಿ ಮುಖ್ಯವಾಗಿ ಬರುವುದು ಕಲುಷಿತ ನೀರಿನಿಂದ ಬರುವ ವ್ಯಾಧಿಗಳು, ಮತ್ತೆ ಈ ಸೀಸನಲ್ಲಿ ಸೊಳ್ಳೆ ಸ್ಪ್ರೆಡ್ ಮಾಡೋ ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಥರ ವ್ಯಾಧಿಗಳು ತುಂಬ ಜಾಸ್ತಿ ಇದೆ. ಈಗ ಆಯುರ್ವೇದದಲ್ಲಿ ಇದು ಒಂದೊಂದು ಋತುವಲ್ಲಿ ನಾವು ಏನೇನು ಮಾಡಬೇಕು ಏನೇನು ಮಾಡಬಾರ್ದು, ಮುಖ್ಯವಾಗಿ ಈಗ ನೋಡಿ ಇದು ಫುಡ್ಡಿನ ಮೇಲೆ ಡಿಪೆಂಡ್ ಆಗಿ ಹೋಗಿದೆ. ಎಲ್ಲರೂ ಏನೇನೆಲ್ಲೋ ತಿಂದೋದು ಹೆಲ್ತಿ ಫುಡ್ ಅಲ್ಲ, ಮತ್ತು ಫಿಟ್ನೆಸ್, ಬಾಡಿ ಫಿಟ್ನೆಸ್ಸು ತುಂಬ ಕಮ್ಮಿ. ಇದರಿಂದೆಲ್ಲ ಒಂದೊಂದು ಹೊಸ ಹೊಸ ಕಾಯಿಲೆಗಳು ಸಹ ಬರ್ತಾ ಇದೆ ನೋಡಿ. 2 ಇಯರ್ಸ್ ಮೊದಲು ಈ ಕೋವಿಡ್ ತುಂಬ ಕಷ್ಟ ಕೊಟ್ಟಿದೆ. ಇದಕ್ಕೆಲ್ಲ ನಾವು ನೋಡುವಾಗ ಮುಖ್ಯವಾಗಿ ನಮ್ಮದು ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಬೇಕು. ಬೇರೆ ಹಲವಾರು ಈ ರೋಗಗಳಿಗೆ ಪರ್ಟಿಕ್ಯುಲರ್ ಮೆಡಿಸಿನ್ ಕೂಡ ಇಲ್ಲ, ಅದಕ್ಕೆ ನಮ್ಮ ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಬೇಕು. ಅದಕ್ಕೆ ಪೂರ್ತಿಯಾಗಿ ಏನೇನು ಮಾಡಬೇಕು, ಏನೇನು ತಿನ್ನಬಾರ್ದು, ಏನೇನು ತಿನ್ನಬೇಕು ಅಂತ ವ್ಯವಸ್ಥೆಗಳು ಆಯುರ್ವೇದದಲ್ಲಿ ಕೊಟ್ಟಿದೆ. ಅದು ಮುಖ್ಯವಾಗಿ ಇರೋದು ಹೆಲ್ತಿ ಫುಡ್ಡು ಆ್ಯಂಡ್ ಬಾಡಿ ಫಿಟ್ನೆಸ್ಸು, ರೋಗ ನಿರೋಧಕ ಶಕ್ತಿ ಹೆಚ್ಚು ಮಾಡಬೇಕು. ಈಗ ಮಳೆಗಾಲದಲ್ಲಿ, ಚಳಿಗಾಲದಲ್ಲಿ ಮತ್ತು ಬೇಸಿಗೆಗಾಲದಲ್ಲಿ ಯಾವ್ಯಾವ ಥರದ ಆಹಾರ ಮುಖ್ಯವಾಗಿ ತಗೊಳ್ಬೇಕು? ಅದೇ, ನಾವು ಈ ವರ್ಷಕಾಲಕ್ಕೆ ಬರುವುದು ಡೈರೆಕ್ಟ್ ಈ ಸಮ್ಮರಿಂದ ಬರುವುದು, ಅದು ತುಂಬ ಬಿಸಿಲು, ಅದರಿಂದ ಉಷ್ಣಕಾಲದಿಂದ ಈ ವರ್ಷಕಾಲಕ್ಕೆ ಬರುವಾಗ ಚಳಿ ಮಳೆ ಇದರಿಂದ ಬರುವುದು ಮೇಯ್ನಾಗಿ ನೋಡಿ. ಇವಾಗ ಈ ಡೆಂಗ್ಯೂ ಫೀವರು, ಮಲೇರಿಯಾ, ಟೈಫಾಯ್ಡು, ಮತ್ತು ಇದು ಲೆಪ್ಟೋಸ್ಪೈರೋಸಿಸ್, ಈ ಥರ ಎಲ್ಲ ಕಾಯಿಲೆಗಳಿದೆ. ಅದರಲ್ಲಿ ಮುಖ್ಯವಾಗಿ ಡೆಂಗ್ಯೂ ಫೀವರು ತುಂಬ ಸ್ಪ್ರೆಡ್ಡಿಂಗ್ ನೇಚರ್, ಒಬ್ಬರಿಂದ ಮತ್ತೊಬ್ಬರಿಗೆ ಅದು ಬೇಗ ಹರಡುತ್ತದೆ. ಅದು ಮೇಯ್ನಾಗಿ ಅದನ್ನು ಸಿಂಪ್ಟಮ್ಸ್ ನೋಡಿದರೆ ಈ ಜಾಯಿಂಟ್ ಪೇಯ್ನು, ಹೈ ಫೀವರು, ಯೂಶಲಿ ನಾರ್ಮಲ್ ಆಗಿ ಒಂದು 48 hours ಅಲ್ಲಿ ನಾರ್ಮಲ್ಲಿ ಫ್ಲೂ ಅಥವಾ ವೈರಲ್ ಫೀವರ್ಗಳು ಕಮ್ಮಿ ಆಗುತ್ತೆ. ಅದು ಆಗೋದಿಲ್ಲನ ನಾವು ಒಂದು ಮೆಡಿಕಲ್ ತಜ್ಞರದ ಒಪಿನಿಯನ್ ತಗೊಳ್ಬೇಕು, ಕೆಲವು ಬ್ಲಡ್ ಟೆಸ್ಟ್ಗಳೆಲ್ಲ ಮಾಡಬೇಕಾಗುತ್ತೆ. ಡೆಂಗ್ಯೂ ಫೀವರಲ್ಲಿ ಮುಖ್ಯವಾಗಿ ಏನಂತಂದರೆ ಅದು ನಮ್ಮ ಪ್ಲೇಟ್ಲೆಟ್ ಇದೆಯಲ್ಲ, ಬ್ಲಡ್ಲಲ್ಲಿ ಪ್ಲೇಟ್ಲೆಟ್ ಅಂತ ಒಂದಿದೆ, ಅದು ಮೇಯ್ನಾಗಿ ಈ ಇದು ಬ್ಲಡ್ಡು ತಡ್ಕೊಳ್ಳಿಕ್ಕೆ ಅದು ಪ್ಲೇಟ್ಲೆಟ್ ಬೇಕು. ಪ್ಲೇಟ್ಲೆಟ್ ಕಮ್ಮಿ ಆಗುವಾಗ ಬ್ಲೀಡಿಂಗ್, ಇಂಟರ್ನಲ್ ಬ್ಲೀಡಿಂಗ್, ಮೂಗಿಂದ ಬ್ಲೀಡಿಂಗ್ ಬರುವುದು, ಜಿ ಐ ಟ್ರ್ಯಾಕ್ಟ್ ಒಳಗಡೆ ಹೊಟ್ಟೆ ಒಳಗಡೆ ಬ್ಲೀಡಿಂಗ್ ಬರುವುದು, ಮಲಶೋಧಕ ಇದು ಮೋಷನ್ ಜೊತೆ ಬ್ಲಡ್ ಹೋಗೋದು, ಈ ಥರ ಎಲ್ಲ ಕಾಯಿಲೆಗಳು ಬರುತ್ತೆ. ಇದಕ್ಕೆಲ್ಲ ನೋಡಿ ಈ ಥರ ಹಲವಾರು ಕಾಯಿಲೆಗಳು ಬರುವಾಗ ನಮಗೂ ಜೊತೆಯಲ್ಲಿ ಲೈಫ್ ಸ್ಟೈಲ್ ಡಿಸೀಸಸ್ಸು ಯೂಶಲಿ ಎಲ್ಲರಿಗೂ ತುಂಬ ಜಾಸ್ತಿ. ಈಗ ಅದು ಫಿಟ್ನೆಸ್ಸು ಕಮ್ಮಿ ಇರೋದ್ರಿಂದ ಹೈ ಕೊಲೆಸ್ಟ್ರಾಲ್, ಹೈ ಡಯಾಬಿಟೀಸು, ಹೈಪರ್ ಟೆನ್ಷನ್, ಅದನ ಜೊತೆ ಹಾರ್ಟ್ ಡಿಸೀಸು. ಯಾವ ಥರದ್ದು ಲೈಫ್ ಸ್ಟೈಲ್ ಡಿಸೀಸ್ ಅಂದರೆ ಮೇಯ್ನಾಗಿ BP, ಹೈ BP, ಹೈ ಶುಗರ್, ಹೈ ಕೊಲೆಸ್ಟ್ರಾಲು, ಇದೆಲ್ಲ ಬಂದರೆ ಜೊತೆಯಲ್ಲಿ ಟೆನ್ಷನ್, ಆ್ಯಂಗ್ಸೈಟಿ, ಸ್ಟ್ರೆಸ್ಸಿಂದ ಹಾರ್ಟ್ ರಿಲೇಟೆಡ್ ಇಶ್ಯೂ ಕೂಡ ಬರುತ್ತೆ. ಈ ಥರ ಕಾಯಿಲೆ ಇರುವವರು ಬೇರೆ ಬೇರೆ ಮೆಡಿಸಿನ್ಸು, ಕೆಲವರು 5-6 ಟ್ಯಾಬ್ಲೆಟ್ಗಳು, ಕೆಲವರು 11 ಟ್ಯಾಬ್ಲೆಟ್ಗಳು ಡೈಲಿ ಯೂಸ್ ಮಾಡುವವರು ಇದೆ, ಅವರಿಗೆ ಅದನ ಜೊತೆ ಈ ಮಾನ್ಸೂನ್ ಡಿಸೀಸಸ್ಸು, ಎಕ್ಸಾಂಪಲ್ ಈ ಡೆಂಗ್ಯೂ ಫೀವರು, ಮಲೇರಿಯಾ ಇದೆಲ್ಲ ಬಂದರೆ ಬದುಕುವುದೇ ಕಷ್ಟ ಆಗುತ್ತೆ ಅಲ್ವಾ, ಅವ್ರಿಗೆ ಜೊತೆಯಲ್ಲಿ ಇದು. ಅದಕ್ಕೆ ನಾವು ಈ ಲೈಫ್ ಸ್ಟೈಲ್ ಡಿಸೀಸು ಬರದೇ ನೋಡುವುದು, ನಮ್ಮ ಫಿಟ್ನೆಸ್ಸು ಕಾಪಾಡಿ, ರೋಗ ನಿರೋಧಕ ಹೆಚ್ಚು ಮಾಡಿ, ಈ ಥರ ಈ ವರ್ಷ ಋತು ಬರುವುದಕ್ಕೂ ಮುಂಚೆ ಸ್ವಲ್ಪ ಶೋಧನ ಕ್ರಿಯೆಗಳೆಲ್ಲ ಮಾಡಬೇಕು. ಅದೇ ಆಯುರ್ವೇದದಲ್ಲಿ ಮುಖ್ಯ ಈ ವಮನ ವಿರೇಚನ ಎಲ್ಲ ಹೇಳ್ತಾರೆ, ಅದು ಮೈಲ್ಡ್ ಆಗಿ ಅಡ್ಮಿಟ್ ಆಗಿ ಆ ಥರ ಅಂತ ಇಲ್ಲ, ನಮಗೆನ್ನೇ ಮೈಲ್ಡ್ ಆಗಿ ಯೂಸ್ ಮಾಡ್ಬೋದು. ಅದರಿಂದ ಮುಖ್ಯವಾಗಿ ಫುಡ್ಡುಗಳು ಬೇಗ ಡೈಜೆಸ್ಟ್ ಆಗುವ ಥರ ವಾಮ್ ಆಗಿರ್ಬೋದು, ಲಘು ಆಗಿರ್ಬೋದು, ನಲ್ಲ ಹೆಲ್ತಿ ಆಗಿರ್ಬೋದು ಫುಡ್ಡುಗಳು ತಗೊಳ್ಬೇಕು. ಅದು ನೋಡಿದರೆ ನಾವು ಟ್ರೆಡಿಷನ್ಲಿ ನಮ್ಮ ಅಜ್ಜಿ ಅವರೆಲ್ಲ ಮನೆಯಲ್ಲಿ ಮೊದಲು ಈ ಅಮೃತ ಬಳ್ಳಿ ಕಷಾಯ, ಭದ್ರಮುಷ್ಟಿ ಕಷಾಯ, ನೆಲನೆಲ್ಲಿ ಕಷಾಯ ಎಲ್ಲ ಈ ಮಳೆಗಾಲದಲ್ಲಿ ಕೊಡ್ತಾ ಇದ್ದೇವೆ. ಅದೇ ಥರನೇ ಕೇರಳದಲ್ಲಿ ಮೇಯ್ನಾಗಿ ಔಷಧ ಗಂಜಿ, ಈಗ ಆಯುರ್ವೇದ ಶಾಲಾ ಕೋಟಕಲ್ಲಿ ಮೇಯ್ನಾಗಿ ಔಷಧ ಗಂಜಿ ಅಂತ ಒಂದು ಮೆಡಿಸಿನ್ ಪ್ರಿಪೇರ್ ಮಾಡಿದೆ, ರೆಡಿಮೇಡ್, ಅದು ಪುಡಿ ಥರ. ಅದೊಂದು 5 ಸ್ಪೂನು ಗಂಜಿ ಮಾಡುವಾಗ ನಾವು ರೈಸ್ ಕುಕ್ ಮಾಡುವಾಗ ಅದರಲ್ಲಿ ಹಾಕಿ ಕುಡಿದ್ರೆ ಅದರಲ್ಲಿ ಎಲ್ಲ ಔಷಧಗಳು, ದಶಮೂಲ ಇದೆ, ತ್ರಿಕಟು ಇದೆ, ಇದು ಮೇಥಿ ಇದೆ, ಶತಾಹು ಇದೆ, ಈ ಥರ ಚೆನ್ನಾಗಿ ಡೈಜೆಷನ್ ಆಗಲಿಕ್ಕೆ
ನಮ್ಮ ರೋಗ ನಿರೋಧ ಶಕ್ತಿ ಹೆಚ್ಚು ಮಾಡಲಿಕ್ಕೆ ಎಲ್ಲ ಔಷಧಗಳು ಅದೇ ಇದೆ. ಇದು ಅದೇ ಮೆಡಿಸಿನ್ ಬೇಕು ಅಂತ ಅಲ್ಲ, ಟ್ರೆಡಿಷನಲ್ ಆಗಿ ನಾವು ಹೇಳಿದ ಥರ ಮತ್ತು ಈ ಸಾಂಬಾರ ಪದಾರ್ಥಗಳಿದೆ ಬೇರೆ ಬೇರೆ, ನಾವು ಟ್ರೆಡಿಷ್ನಲ್ ಯೂಸ್ ಮಾಡುವ ಕೊತ್ತಂಬರಿ, ಶುಂಠಿ, ದಾಲ್ಚೀನಿ, ಲವಂಗೆ ಈ ಥರ ಎಲ್ಲ ನಮಗೆ, ಈ ಏಲಕ್ಕಿ ಇದೆಲ್ಲ ಯೂಸ್ ಮಾಡಿದ್ರೆ, ಫುಡ್ಡು ಜೊತೆ ಯೂಸ್ ಮಾಡಿದರೆ ನಮ್ಮದು ಇಮ್ಯುನಿಟಿ, ರೋಗ ನಿರೋಧ ಶಕ್ತಿ ಹೆಚ್ಚು ಮಾಡ್ತವೆ. ಅದೇ ಮುಖ್ಯ. ನಾನು ಹೇಳಿದಲ್ಲ ಈ ಡೆಂಗ್ಯೂ ಥರ ಅಥವಾ ಇದು ಥರ ಎಲ್ಲ ಕಾಯಿಲೆಗಳು ಬರುವಾಗ ಎಲ್ಲದಕ್ಕೂ ಮೆಡಿಸಿನ್ ತಗೊಳ್ಳೋದು ಇದೆಲ್ಲ ಆಗೋದಿಲ್ಲ, ಕೆಲವರಿಗೆ ಆಲ್ರೆಡಿ ಮೆಡಿಸಿನ್ಸ್ ಇರುತ್ತೆ. ಅದಕ್ಕೆ ನಾವು ರೋಗ ನಿರೋಧ ಶಕ್ತಿ ಹೆಚ್ಚು ಮಾಡಿ ನಮ್ಮದು ಡಿಸೀಸ್ ಬರದೇ ನೋಡಬೇಕು, ಅದೇ ಮುಖ್ಯ. ಈಗ ನೀವು ಹೇಳಿದ್ರಿ ಮಳೆಗಾಲ ಪ್ರಾರಂಭ ಆಗುವ ಮೊದಲು ಕೂಡ ಒಂದು ಪ್ರಿಪರೇಷನ್ ಅಂತ ಬೇಕು ಅಂತ, ಅದಕ್ಕೆ ಶೋಧನ ಮುಂತಾದವು ಮಾಡಬೇಕು ಅಂತ, ಇದನ್ನು ಯಾವ ಥರ ಮಾಡುವಂಥ? ಅದು ಮನೆಯಲ್ಲಿ ನಾವು ಮಾಡೋ ಥರ, ಹಾಸ್ಪಿಟಲಲ್ಲಿ ಅಡ್ಮಿಟ್ ಆಗುವಾಗ ನಾವು ಆಯುರ್ವೇದ ಪಂಚಕರ್ಮ ಟ್ರೀಟ್ಮೆಂಟ್ ಅಂತ ಕೇಳಿಸಿ, ಪಂಚಕರ್ಮ ಟ್ರೀಟ್ಮೆಂಟ್ ಮಾಡುವುದಕ್ಕೂ ಮುಂಚೆ ಈ ವಿರೇಚನ ಎಲ್ಲ ಶೋಧಕ ಕ್ರಿಯೆಗಳು ಮಾಡ್ತಾ ಇರ್ತವೆ. ಇದು ನಾವು ಮನೆಯಲ್ಲೇ ಮಾಡುವುದು ಯೂಶ್ವಲಿ ತ್ರಿಫಲ ಅಂತ ಹೇಳ್ತಾರೆ, ತ್ರಿಫಲ ಕಷಾಯ ಮಾಡಿ ಕುಡಿಬಹುದು, ಅಥವಾ ಅದನ್ನು ಪುಡಿ ರಾತ್ರಿ ಹೊತ್ತು ಒಮ್ಮೊಮ್ಮೆ ತಗೊಳ್ಬೋದು, ಅಥವಾ ಅವಿಪತ್ತಿಕರ ಚೂರ್ಣ ಅಂತ ಕೆಲವು ಮೆಡಿಸಿನ್ಸ್ ಇದೆ, ಅದೆಲ್ಲ ಯೂಶ್ವಲಿ ಒಂದು 5 ಗ್ರಾಮು 10 ಗ್ರಾಮು ರಾತ್ರಿ ಹೊತ್ತು ಮಲಗುವಾಗ ಕುಡಿದ್ರೆ ಬೆಳಿಗ್ಗೆ ಒಂದು ಕರೆಕ್ಟಾಗಿ ಒಂದು ಸಿಗುತ್ತೆ. ನಮ್ಮ ಬಾಡಿಯಲ್ಲಿ ಏನೇನು ದೋಷಗಳಿದೆ ಅದೆಲ್ಲ ಒಂದು ಶೋಧಕ ಕ್ರಿಯೆ, ಅದರಿಂದ ನಮ್ಮದು ಅಗ್ನಿ ಹೇಳ್ತಾರೆ ಜೀರ್ಣಶಕ್ತಿ ಕೂಡ ಹೆಚ್ಚಾಗುತ್ತೆ. ಆಮೇಲೆ ನಾವು ಈ ಔಟ್ಸೈಡ್ ಫುಡ್ಡು, ಹೋಟೆಲ್ ಫುಡ್ಡು, ಜಂಕ್ ಫುಡ್ಡುಗಳು, ಎಣ್ಣೆ ಕರೆದಿರುವುದು ಆ ಥರದೆಲ್ಲ ಅವಾಯ್ಡ್ ಮಾಡಿ ಲೈಟಾಗಿರುವ ಫುಡ್ಡು ರೆಗ್ಯುಲರಾಗಿ ಯೂಸ್ ಮಾಡಿದರೆ ನಮ್ಮದು ಈ ಮಳೆಗಾಲದಲ್ಲಿ ಜಾಸ್ತಿ ಈ ಥರ ವ್ಯಾಧಿಗಳು ಬಂದರೆ ಕೂಡ ಜೀವನಕ್ಕೆ ಅಪಾಯ ಬರಲ್ಲ. ಇದನ್ನು ಸಾಮಾನ್ಯ ಮಳೆಗಾಲಕ್ಕಿಂತ ಮೊದಲೇ ಮಾಡಬೇಕಾ ಹೇಗೆ? ಹೌದು, ಯೂಶ್ವಲಿ ಮಳೆಗಾಲ ಬರುವ ಆ ಋತು ಸಂಧಿ ಅಂತ ಹೇಳ್ತಾರೆ, ಒಂದು ಋತುವಿಂದ ಇನ್ನೊಂದು ಋತುಕ್ಕೆ ಹೋಗುವ ಟೈಮಲ್ಲಿ ಮಾಡುವುದು ಒಳ್ಳೆಯದು. ಯಾಕೆಂದರೆ ತುಂಬ ಈ ಮಾನ್ಸೂನ್ಗೆ ಬರುವ ಮೊದಲು ಸಮ್ಮರಲ್ಲಿ ತುಂಬ ನಮ್ಮ ಬಾಡಿಯಲ್ಲಿ ಪಿತ್ತ ತುಂಬ ಜಾಸ್ತಿ ಆಗಿರುತ್ತೆ, ಅದಕ್ಕೆ ವಿರೇಚನೆ ಮಾಡುವಾಗ ಈ ಪಿತ್ತ ಗುಣ ಅದು ನಾರ್ಮಲ್ಗೆ ಬರಲಿಕ್ಕೆ ಹೆಲ್ಪ್ ಆಗುತ್ತೆ. ಈಗ ಈ ತ್ರಿಫಲ ಅಂತ ಹೇಳುವಂಥದ್ದನ್ನು ಅಥವಾ ನೀವು ಹೇಳಿದ ಬೇರೆ ಔಷಧಿಗಳನ್ನು ಎಷ್ಟು ದಿವಸ ತಗೊಳ್ಬೇಕು ಅದು? ಅದೇ, ಅದು ಒಬ್ಬೊಬ್ಬರಿಗೆ ಒಂದೊಂಥರ, ಒಂದು ತಜ್ಞರ ಭೇಟಿಯಾಗಿ ಅವರ ಅಡ್ವೈಸಲ್ಲಿ ತಗೊಳ್ಳೋದು ಒಳ್ಳೆಯದು. ನಾನು ಮೊದಲು ಹೇಳಿದ ಥರ ಅವರು ಆಲ್ರೆಡಿ ತುಂಬ ಮೆಡಿಸಿನ್ ತಗೊಳ್ಳುವವರು ಇದ್ದರೆ ಅದು ನಾವು ನೋಡಿಬಿಟ್ಟು ಅದು ರೆಗ್ಯುಲರೈಸ್ ಮಾಡಬೇಕು, ಹೇಗೆ ತಗೊಳ್ಬೇಕು ಅವರ ನಾರ್ಮಲ್ ಹೆಲ್ತ್ ಕೂಡ ಅಸೆಸ್ ಮಾಡಿ ಈ ಥರ ತಗೊಳ್ಳೋದು ಒಳ್ಳೆಯದು. ನಾವು ಹಾಗೆಯೇ ತಗೊಳ್ಳೋದು ಒಳ್ಳೆಯದಲ್ಲ. ಮತ್ತು ಈ ಮನೆ ಮದ್ದು ಅಂತ ತಗೊಳ್ಬೋದು ಯಾರಿಗೆ ಬೇಕಾದ್ರೂ, ಈ ಭದ್ರಮುಷ್ಟಿ ಕಷಾಯ, ಅಮೃತಬಳ್ಳಿ ಕಷಾಯ, ಮತ್ತು ಈ ಸಾಂಬಾರು ಪದಾರ್ಥಗಳೆಲ್ಲ ಚಕ್ಕೆ ಲವಂಗ ಆ ಥರ ಎಲ್ಲ ಪುಡಿ ಮಾಡಿ ಬಿಸಿ ನೀರಲ್ಲಿ ಕಲಸಿ ಕುಡಿಯೋದು ಆ ಥರ ಎಲ್ಲ ನಮಗೆ ಮಾಡ್ಬೋದು. ಇದು ಒಂದು ಪ್ರಾಪರ್ ಟ್ರೀಟ್ಮೆಂಟಾಗಿ ತಗೊಳ್ಳೋದು, ಒಂದು ವೈದ್ಯರದ್ದು ಅಡ್ವೈಸ್ ಮುಖಾಂತರ ತಗೊಳ್ಳೋದು ಒಳ್ಳೆಯದಂದು ನಾನು ಹೇಳ್ತೇನೆ. ಈಗ ಮಳೆಗಾಲ ಬಂತು, ಬಂದ ಕೂಡಲೇ ಈಗ ಒಂದು ವೆದರ್ ಚೇಂಜ್, ಸೀಸನಲ್ ಚೇಂಜ್, ಋತುಗಳ ಒಂದು ಬದಲಾವಣೆ ಆಗ್ತದೆ. ಇಂಥ ಸಂದರ್ಭದಲ್ಲಿ ಹೆಚ್ಚಾಗಿ ನಮಗೆ ಬರುವಂಥದ್ದು ಶೀತ ಮತ್ತು ಗಂಟಲು ಕಟ್ಟುವುದು, ಕಫ, ಇದನ್ನು ಯಾವ ಥರ ನಾವು ತಡ್ಕೊಳ್ಬಹುದು ಅಥವಾ ಇದು ಬಾರದ ಹಾಗೆ ತಡಿಬಹುದಾ, ಬಂದ ಮೇಲೆ ಏನು ಮಾಡಬೇಕು? ಅದೇ, ಅದು ತಡ್ಕೊಳ್ಳಿಕ್ಕೆ ನಾವು ಇದು ಹೇಳಿದ್ರೆ ಈ ಕೋಲ್ಡ್ ಪದಾರ್ಥಗಳು ತುಂಬ ಫ್ರಿಜ್ಜಲ್ಲಿ ಇಟ್ಟಿರುವುದು ಅಥವಾ ಡೀಪ್ ಫ್ರೈ ಐಟಮ್ಸ್ ಆ ಥರದ್ದು ಕಮ್ಮಿ ಮಾಡಿ ಬಿಸಿ ಬಿಸಿ ಆಹಾರಗಳು ತಗೊಳ್ಬೇಕು. ಮತ್ತು ದಿನ ನಾವು ಫುಡ್ಡಲ್ಲಿ ಸ್ವಲ್ಪ ಬೆಳ್ಳುಳ್ಳಿ ಜಾಸ್ತಿ ಯೂಸ್ ಮಾಡಬೇಕು. ಮತ್ತು ತುಳಸಿ, ತುಳಸಿ ಅಂದರೆ ಇದು ಈ ವೈರಲ್ ಲೋಡ್ ಕಮ್ಮಿ ಮಾಡಲಿಕ್ಕೆ ತುಂಬ ಎಫೆಕ್ಟಿವ್ ಔಷಧ ಮನೆ ಮದ್ದು. ಅದು ತುಳಸಿ ಮತ್ತು ಸ್ವಲ್ಪ ಅರಶಿನ ಪುಡಿ, ಒಳ್ಳೆ ಅರಶಿನ ಪುಡಿ ಹಾಕಿ ನಾವು ಕಷಾಯ ಥರ ಅಥವಾ ಕಾಫಿ ಥರ ಮಾಡಿ ಕುಡಿಬಹುದು. ಅದರಲ್ಲಿ ಸ್ವಲ್ಪ ಶುಂಠಿ, ಬೆಳ್ಳುಳ್ಳಿ, ತುಳಸಿ, ಅರಶಿನ, ಸ್ವಲ್ಪ ಬೆಲ್ಲ, ಸಕ್ಕರೆ ಟೇಸ್ಟಿಗಾಗಿ ಹಾಕಿ ಕುದಿಸಿ ಬೆಳಿಗ್ಗೆ ಮತ್ತು ಸಾಯಂಕಾಲ ಸ್ವಲ್ಪ ಕುಡಿಯುವುದು ಒಳ್ಳೆಯದನ್ನೇ. ಅಕಸ್ಮಾತ್ ಸ್ವಲ್ಪ ವೈರಲ್ ಲೋಡು ಗಂಟಲು ಬಂದು ಕೂತಿದ್ರೆ ಕೂಡ ಅದು ಜಾಸ್ತಿ ಆಗದೆ ಅದು ಅಲ್ಲಿಯೇ ಅದು ಶಮನ ಆಗಲಿಕ್ಕೆ ಇದು ತುಂಬ ಒಳ್ಳೆಯದು, ಮನೆಯಲ್ಲಿ ತಗೊಳ್ಬೋದು. ಇದು ಶೀತ ಪ್ರಕೃತಿ ಅಥವಾ ಶೀತ ಇದ್ದಾಗ ಮಾಡುವಂಥ ಒಂದು ಔಷಧಿ ಅಲ್ಲ? ಹೌದು. ಈಗ ಇದು ಕೆಲವರಿಗೆ ಏನಾಗ್ತದೆ, ಆಲ್ರೆಡಿ ಅವರು ಆ ಥರದ ಒಂದು ಕಾಯಿಲೆಗಳಲ್ಲಿ ಇರ್ತಾರೆ, ಉದಾಹರಣೆಗೆ ಅಸ್ತಮಾ ಇರ್ಬೋದು, ಅಲರ್ಜಿಕ್ ಕಾಯಿಲೆಗಳಿರು, ಅಂಥವರಿಗೆ ಏನಾದರೂ ಕೂಡ ಮೊದಲೇ ಪ್ರಿಕಾಷನ್ಸ್ ತಗೊಳ್ಬೇಕಾಗ್ತದೆ? ಅದೇ, ಅವರಿಗೆ ಕೂಡ ಈ ಥರ ನಾವು ಹೇಳಿದ ಥರ ಸ್ವಲ್ಪ ಸ್ವಲ್ಪ ಅವರಿಗೆ ಅವರ ಕೈಯಲ್ಲಿ ಎಷ್ಟಾಗುತ್ತೆ ಅಷ್ಟು ಒಂದು ಎಕ್ಸಸೈಸ್ ಮಾಡಿ ಬಾಡಿ ಫಿಟ್ನೆಸ್. ಈಗ ಎಲ್ಲರಿಗೂ ಮೈನ್ ಕಾಯಿಲೆ ಏನಂತಂದರೆ ಫ್ಯಾಟ್, ಫ್ಯಾಟ್ ಇನ್ ದ ಫಿಟ್ ಚೇಂಜ್ ನಾವು ಮಾಡಬೇಕು. ಒಂದೇ ಲೆಟ್ರ್ ಡಿಫ್ರೆನ್ಸ್, FAT ಫ್ಯಾಟ್, ಅದರಿಂದ FIT ಬರಬೇಕು. ನಾವು ಫಿಟ್ನೆಸ್ ಬಂದರೆ ಅದು ಬರೀ ಲುಕ್ಗೆ ಮಾತ್ರ ಅಲ್ಲ, ನಮ್ದು ಈ ರೋಗ ನಿರೋಧಕ ಶಕ್ತಿ ಅಂತ ಹೇಳ್ತಾರಲ್ಲ ನಮ್ಮ ಬಾಡಿ ಮಾಸ್ ಇಂಡೆಕ್ಸ್, ಅದು ಫಿಟ್ಟಾಗಿ ಕರೆಕ್ಟಾಗಿ ನಾವು ನಿಂದರೆ ಈ ಥರ ಬೇರೆ ಬೇರೆ ಕಾಯಿಲೆಗಳು ಬಂದರೆ ಕೂಡ ಅದು ಜೀವನಕ್ಕೆ ಅಪಾಯ ಆಗಲ್ಲ. ಫಾರ್ ಎಕ್ಸಾಂಪಲ್ ಈ ಡೆಂಗು ಆಗಲಿ, ಲೆಪ್ಟೋಸ್ಪೈರೋಸಿಸ್ ಆಗಲಿ, ಚಿಕನ್ ಗುನಿ ಆಗಲಿ, ಮಲೇರಿಯಾ ಆಗಲಿ, ಕೋಳರೆ ಆಗಲಿ, ಯಾವುದು ಬಂದರೆ ಕೂಡ ಅಷ್ಟು ಜಾಸ್ತಿ ಎಫೆಕ್ಟ್ ಬರಲ್ಲ. ಈ ರೋಗ ನಿರೋಧಕ ಶಕ್ತಿ ತುಂಬ ಕಡಿಮೆ
ಇರುವವರಿಗೆ ಅಥವಾ ಹೆಲ್ತ್ ಕಮ್ಮಿ ಇರುವವರಿಗೆ ಈ ಥರ ಕಾಯಿಲೆಗಳು ಬಂದರೆ, ಮನ್ಸೂನ್ ಕಾಯಿಲೆಗಳು ಬಂದರೆ ಅದು ತುಂಬ ಕಷ್ಟ ಆಗುತ್ತೆ ಅವರಿಗೆ. ಅದು ಈಗ ಮಳೆಗಾಲದಲ್ಲಿ ಇನ್ನೊಂದು ಈ ಶೀತದ ಜೊತೆ ಬರುವಂಥದ್ದು ಜ್ವರ. ಈ ಜ್ವರಕ್ಕೆ ಆಯುರ್ವೇದದಲ್ಲಿ ಏನಾದರೂ ಕೂಡ ಪರಿಹಾರ ಉಂಟಾ? ನಾವು ಈಗ ತುಂಬ ಎಲ್ಲರಿಗೂ ಈ ಜ್ವರ ಅಂದರೆ ಒಂದು ಡಿಸೀಸ್ ಅಲ್ಲ, ಅದು ನಾರ್ಮಲ್ ಆಗಿ ಒಂದು ಫ್ಲೂಗೂ ಬರುತ್ತೆ, ದೊಡ್ಡ ಕಾಯಿಲೆ ಥರ ಈ ಕ್ಯಾನ್ಸರ್ ಜೊತೆ ಏನು ಬರುತ್ತೆ ಅದೊಂದು ಸಿಂಪ್ಟಮ್ ಹೇಳ್ತಾರೆ, ರೋಗ ಲಕ್ಷಣ ಮಾತ್ರ ಅದು. ಬಟ್ ಅದು ಬರುವಾಗ ನಾಡು ನೀ ಹೇಳಿರ್ತಾರೆ ಅಸಸ್ ಮಾಡಬೇಕು. ನಾರ್ಮಲ್ ಆಗಿ ಬರುವುದು ಈ ಕೋಲ್ಡ್ಗೆ ಜೊತೆ ಬರುವ ಜ್ವರಗಳು ಒಂದು 48 ಅವರ್ಸಲ್ಲಿ ಅದಕ್ಕೆ ತಾನೇ ಅದು ಸ್ಪಾಂಟೇನಿಯಸ್ ಆಗಿ ಅದು ವ್ಯಾನಿಶ್ ಆಗುತ್ತೆ, ಡಿಸಪಿಯರ್ ಆಗುತ್ತೆ. ಅದು ಆಗೋದಿಲ್ಲ, ಅದನ್ನ ಜೊತೆಯಲ್ಲಿ ರ್ಯಾಷಸ್ಸು, ತುಂಬ ಕಣ್ಣಿನ ಪೇಯ್ನು, ರೆಡ್ನೆಸ್ಸು, ವಾಮಿಟಿಂಗು, ಹೊಟ್ಟೆ ನೋವು ಈ ಥರ ಎಲ್ಲ ಬಂದರೆ ನಾವು ಅಸಸ್ ಮಾಡಬೇಕು. ಅಲ್ಲನ ಯೂಶಲ್ ಬರುವ ಈ ಫ್ಲೂ ಥರ ಬರುವ ಜ್ವರ ಆ್ಯಕ್ಚುಲಿ ಸೀಸನ್ಗೆ ಒಮ್ಮೆ ಬರಬೇಕು. ನಮ್ಮ ಬಾಡಿಯಲ್ಲಿ ಮೊದಲ ಸೀಸನಲ್ಲಿ ಏನೇನು ಬ್ಯಾಕ್ಟೀರಿಯಾಗಳು ವೈರಸ್ಸು ಎಲ್ಲ ತುಂಬಿದೆ, ಅದು ದೂರ ಮಾಡಲಿಕ್ಕೆ ಬಾಡಿದೇ ಒಂದು ಪ್ರಿವೆಂಟಿವ್ ಮೆಕ್ಯಾನಿಸಮ್. ನಮ್ಮ ಬಾಡಿ ಟೆಂಪರೇಚರ್ ಹೆಚ್ಚು ಮಾಡಿ ಈ ಥರ ಪ್ರಾಣಿಗಳನ್ನು ದೂರ ಮಾಡುವುದು ಒಂದು ಬಾಡಿ ಇಮ್ಯುನಿಟಿ ಕೂಡ. ಈಗ ಅಭ್ಯಾಸ ಆಗಿದೆ, ಎಲ್ಲರಿಗೂ ಜ್ವರ ಬಂದರೆ ತಕ್ಷಣ ಅದು ಕಡಿಮೆ ಮಾಡುವುದು ಅಭ್ಯಾಸ ಇದೆ, ಅದು ತಪ್ಪು. ಯಾಕಂತಂದರೆ ಇದು ಸಿಂಪ್ಟಮ್ಸ್ ಏನು, ಬೇರೆ ಏನು ಕಾಯಿಲೆ ಇದೆಯಾ ಎಲ್ಲ ಗೊತ್ತಾಗಲಿಕ್ಕೆ ನಾವು ಅದೊಂದು ವೆಯ್ಟ್ ಮಾಡಿ ನೋಡಬೇಕು. ಜ್ವರ ಬರುವ ತಕ್ಷಣ 6 ಅವರ್ಸ್ಗೆ ಒಮ್ಮೆ ಪ್ಯಾರಾಸೆಟಮಾಲ್ ತಗೊಂಡ್ರೆ ಆ ಸಿಂಪ್ಟಮ್ಸು ನಮಗೆ ಗೊತ್ತಾಗಲ್ಲ, ಬರೀ ಆ ಟೆಂಪರೇಚರ್ ಕಡಿಮೆ ಆಗಿ ಹೋಗುತ್ತೆ, ಒಳಗಡೆ ಆ ವ್ಯಾಧಿ ಈ ಸಮಯದಲ್ಲಿ ಸಂದರ್ಭದಲ್ಲಿ ಜಾಸ್ತಿ ಆಗಿ ಹೋಗುತ್ತೆ. ಇದೇ ಥರ ಮನೆ ಮದ್ದು ಸ್ವಲ್ಪ ಮಾಡಿ ನೋಡ್ಬೋದು. ಬೇರೆ ಬೇರೆ ಲಕ್ಷಣಗಳು ಏನು ಬಂದಿಲ್ಲನ, ಈ ಥರ ವಾಮಿಟಿಂಗು ಅದು ಇದು ಎಲ್ಲ ಸೀರಿಯಸ್ ಆಗಿರುವ ಲಕ್ಷಣಗಳೇನು ಬಂದಿಲ್ಲನ, ಒಂದು 48 ಅವರ್ಸಲ್ಲಿ ಅದು ಅದಕ್ಕೆ ತಾನೇ ಅದು ಕಡಿಮೆ ಆಗುತ್ತೆ. ಪರ್ಟಿಕ್ಯುಲರ್ ಆಗಿ ಟ್ರೀಟ್ಮೆಂಟ್ ಏನು ಬೇಡ. ಮನೆ ಮದ್ದು ಅಂದರೆ ಏನು ಮಾಡ್ಬೋದು? ಇದೇ ಥರ ನಾನು ಹೇಳಿದ್ದಾರೆ, ತುಳಸಿ ಒಳ್ಳೆ ಔಷಧ, ಮತ್ತು ಈ ಸಾಂಬಾರ ಪದಾರ್ಥಗಳು ಬಿಸಿ ಮಾಡಿ ತಿನ್ಬೋದು, ಮತ್ತು ಈ ಸಿಟ್ರಸ್ ಫ್ರೂಟ್ಸ್ಗಳು. ನಾರ್ಮಲ್ ಆಗಿ ನಾವು ಮಾಡಿ ಹುಳಿ ಮಾಡುವ ಪದಾರ್ಥಗಳೆಲ್ಲ ನಾರ್ಮಲ್ ಆಗಿ ಸಿಟ್ರಸ್ ಫ್ರೂಟ್ಸ್ ಎಲ್ಲ ತುಂಬ ಈ ವಿಟಮಿನ್ ಸಿಕ್ಕಲಿಕ್ಕೆ ಒಳ್ಳೆಯದು. ಆರೆಂಜು, ಅದೇ ಅದೇ ಅದೇ, ಗಾರ್ಲಿಕ್ಕು, ಹಣಿ ಕೂಡ ಈ ಕಫ ಕಮ್ಮಿ ಆಗಲಿಕ್ಕೆ ತುಂಬ ಒಳ್ಳೆಯದು. ಪ್ಯೂರ್ ಜೇನುತುಪ್ಪ ಅದೇ ಒಂದು ಔಷಧ. ಮತ್ತು ಈ ಥರ ಸೊಪ್ಪುಗಳು ಕೂಡ, ಸೊಪ್ಪುಗಳು ಚೆನ್ನಾಗಿ ವಾಶ್ ಮಾಡಿ ಯೂಸ್ ಮಾಡಬೇಕು. ನಾರ್ಮಲ್ ಆಗಿ ಸೊಪ್ಪು ಯೂಸ್ ಮಾಡ್ಬೋದೇ ಮಳೆಗಾಲ, ಅಡ್ಡಿ ಇಲ್ಲ, ಯೂಸ್ ಮಾಡ್ಬೋದು. ಚೆನ್ನಾಗಿ ವಾಶ್ ಮಾಡಿ ಒಳ್ಳೆ ನ್ಯಾಚುರಲ್ ಆಗಿ ಸಿಕ್ಕುವುದು ಸೊಪ್ಪುಗಳು, ನುಗ್ಗೆ ಸೊಪ್ಪು ಆಗಲಿ ಈ ಥರ ಇದೆಲ್ಲ ಕಷಾಯ ಮಾಡಿ ಅಥವಾ ಪಲ್ಯ ಮಾಡಿ ತಗೊಳ್ಬೋದು. ಜೊತೆಯಲ್ಲಿ ಫ್ರೂಟ್ಸ್ ಕೂಡ ತುಂಬ ಇಂಪಾರ್ಟೆಂಟು, ಈ ಪಪ್ಪಾಯ ಮತ್ತು ಕಿವಿ ಫ್ರೂಟು ಈ ಥರದೆಲ್ಲ ಫ್ರೂಟ್ಸ್ಗಳು ಕೂಡ ಒಳ್ಳೆ ಒಳ್ಳೆ ಫ್ರೂಟ್ಸ್ಗಳು ಕೂಡ ಸೀಸನಲ್ ಆಗಿ ನಮ್ಮ ಅಕ್ಕಪಕ್ಕ ಏನು ಸಿಗುತ್ತೆ ಆ ಥರ ಫ್ರೂಟ್ಸ್ ಕೂಡ ತಗೊಳ್ಳೋದು ಒಳ್ಳೆಯದೇ. ಫ್ರೂಟ್ಸ್ ಅಂತ ಹೇಳುವಾಗ ಈ ಇತ್ತೀಚಿನ ದಿನಗಳಲ್ಲಿ ಏನಾಗ್ತದೆ ಅಂತ ಹೇಳಿದ್ರೆ, ಈ ರೆಫ್ರಿಜರೇಟರಲ್ಲಿ ಇಟ್ಟದ್ದು ತುಂಬ ದಿವಸಗಳ ಕಾಲ ಕೆಡದ ಹಾಗೆ ಮಾಡಿದಂತಹ ಫ್ರೂಟ್ಗಳೆಲ್ಲ ಬರ್ತವೆ ಈಗ. ಹೌದೌದು, ಅವುಗಳನ್ನ ತಗೊಳ್ಳೋದು ಹೇಗೆ? ಅದೇ, ಅದು ಈಗ ಬೇರೆ ವಿಧಿ ಇಲ್ಲ. ನಾವೆಂತ ಮಾಡೋದು, ಈಗ ಈ ತರ ಫ್ರಿಡ್ಜ್ ಅಲ್ಲಿ ಇಟ್ಟಿರೋದನ್ನೇ ಸಿಕ್ಕೋದು, ಡೀಪ್ ಫ್ರೀಸ್ ಮಾಡಿಯೇ ಬರುವುದು. ಆದಷ್ಟು ನಾವು ಹೇಳಿದ್ರೆ ಅದೇ ಮನೆಯಲ್ಲೇ ನಮಗೆ ನೋಡಿ ಪಪ್ಪಾಯ ಎಲ್ಲ ಸುಲಭವಾಗಿ ನಮಗೆ ಅದು ಕಲ್ಟಿವೇಟ್ ಮಾಡ್ಬೋದು. ಆ ತರ ಒಂದು ಪ್ರಾಕ್ಟೀಸ್ ನಾವೆಲ್ಲರೂ ಮಾಡಬೇಕು. ಮನೆಯಲ್ಲಿ ಒಂದು ಸ್ವಲ್ಪ ಏನಾಗುತ್ತೆ, ಒಳ್ಳೆ ಬಾಳೆಹಣ್ಣು ಅಥವಾ ಇದು ಪಪ್ಪಾಯ ಈ ಥರದೆಲ್ಲ ನಮಗೆ ಕಲ್ಟಿವೇಟ್, ನೆಲ್ಲಿಕಾಯಿ, ಹಳ್ಳಿ ನೆಲ್ಲಿಕಾಯಿ ಸಿಗುತ್ತಲ್ಲ ಅದೆಲ್ಲ ತುಂಬ ರಿಚ್ ಸೋರ್ಸ್ ಆಫ್ ಇದು ವಿಟಮಿನ್ಸ್, ಹಳ್ಳಿ ನೆಲ್ಲಿಕಾಯಿ ಎಲ್ಲ ತಿನ್ಬೋದು. ಮತ್ತು ನಾವು ಈ ಇಂಪೋರ್ಟ್ ಮಾಡಿರುವುದು ಈ ಥರ ಕಿವಿ ಫ್ರೂಟು, ಅವಕಾಡೋ ಈ ಥರ ಎಲ್ಲ ತಿನ್ನಬೇಕು ಅಂತ ಏನಿಲ್ಲ. ಅದೆಲ್ಲ ಆಗುವಾಗ ತುಂಬ ಬೇರೆ ಸೀಸನಲ್ಲಿ ಕಲೆಕ್ಟ್ ಮಾಡಿ ಡೀಪ್ ಫ್ರೀಸ್ ಮಾಡಿ ಅಥವಾ ಪ್ರಿಸರ್ವೇಟಿವ್ಸ್ ಪುಡಿಗಳೆಲ್ಲ ಹಾಕಿರ್ತಾರೆ. ಅದಕ್ಕಿಂತ ಬೆಸ್ಟ್ ನಮ್ಮ ಅಕ್ಕಪಕ್ಕ ಸೀಸನಲ್ಲಿ ಫ್ರೆಶ್ ಆಗಿ ಏನು ಸಿಗುತ್ತೆ ಅದು ಯೂಸ್ ಮಾಡಿ. ಪಪ್ಪಾಯ ಅಂದರೆ ಅದು ರಿಚ್ ಸೋರ್ಸ್ ಆಫ್ ಎಲ್ಲ ವಿಟಮಿನ್ಸು, ಅದು ಕಿಂಗ್ ಆಫ್ ಫ್ರೂಟ್ಸ್ ಅಂತ ಹೇಳ್ತಾರೆ. ಪಪ್ಪಾಯ ಅದೇ ಸಾಕು, ಅದು ಮೇಯ್ನ್ ಆಗಿ ಪ್ಲೇಟ್ಲೆಟ್ ಇಂಪ್ರೂವ್ಮೆಂಟ್ ಆಗಲಿಕ್ಕೂ ಕೂಡ ಪಪ್ಪಾಯ ತುಂಬ ಒಳ್ಳೇದು. ಮತ್ತೆ ಡಾಳಿಂಬೆ ಹೇಳ್ತಾರೆ, ಪೊಮೊಗ್ರೆನೇಟ್, ಅದು ಕೂಡ ತುಂಬ ಒಳ್ಳೇದು. ಮತ್ತೆ ಏನು ಸಿಗುತ್ತೆ, ಎಲ್ಲ ಫ್ರೂಟ್ಸ್ಗಳು ನ್ಯಾಚುರಲ್ ಆಗಿ ಏನು ಸಿಗುತ್ತೆ ಆರ್ಗ್ಯಾನಿಕ್ ಆಗಿ ಅದೇ ಒಳ್ಳೇದು. ಸಾಮಾನ್ಯವಾಗಿ ಈ ತರದ ಗಂಟಲಿನ ನೋವು, ಶೀತ ಇಂಥದ್ದೆಲ್ಲ ಇರುವಾಗ ಒಂದು ಕಷಾಯ ಮಾಡುವಂಥದ್ದು ಪದ್ಧತಿ. ಅದರ ಜೊತೆ ತುಂಬ ಸಲ ಈ ಕಾಳುಮೆಣಸನ್ನು ಕೂಡ ಹಾಕಿ, ಕರಿಮೆಣಸನ್ನು ಹಾಕಿ ಅಥವಾ ಜೇನು ಹಾಕಿ ಇದು ಮಾಡ್ತಾರೆ. ಇದರಿಂದ ಬೇರೆ ಯಾವುದಾದ್ರೂ ಕಾಯಿಲೆಗಳು ಈಗ ಇದು ತೊಂದರೆ ಆಗುವಂಥದ್ದುಂಟು? ಇಲ್ಲ ಇಲ್ಲ, ಇದೆಲ್ಲ ನಾವು ಮನೆ ಮದ್ದೊಂದರ ತುಂಬ ನಾಳಿಂದ ವರ್ಷಗಳು ಹಳೆಯ ಅಭ್ಯಾಸ ಅದು. ಇಂಡಿಯನ್ ಸ್ಪೈಸಸ್ ಆರ್ ದ ಎವರ್ ಬೆಸ್ಟ್ ಮೆಡಿಸಿನ್ಸ್ ಅಂತ ಫೋರಿನರ್ಸ್ ಕೂಡ ಹೇಳ್ತಾರೆ. ಈಗ ನಮಗೆಲ್ಲದು ಫೋರಿನರ್ಸ್ ಹೇಳಿದರೆ ಜಾಸ್ತಿ ವಿಶ್ವಾಸ, ಪ್ರೂವನ್ ಅದು ಇಂಡಿಯನ್ ಸ್ಪೈಸಸ್. ಬಟ್ ನಾನು ಹೇಳ್ತಾರ, ಈ ಕೆಲವರು ಬೇರೆ ಬೇರೆ ಸೀರಿಯಸ್ ಕಾಯಿಲೆಗಳು ಇದ್ರೂ ತಜ್ಞರ ಹತ್ರ ಹೋಗಲ್ಲ, ಮನೆ ಮದ್ದೇ ಮಾಡಿ 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 ಅದು ಕ್ರಾನಿಕ್ ಆಗುತ್ತೆ, ಅಕ್ಯೂಟ್ ಸ್ಟೇಜಿಂದ ಕ್ರಾನಿಕ್ ಡಿಸೀಸ್. ಅದು ಒಳ್ಳೆಯದಲ್ಲ, ವೈದ್ಯರ ಹತ್ರ ಹೋಗಲಿಕ್ಕೆ
ಅಲ್ಲಿ ಹೋಗಬೇಕು, ಅದು ಕಾಯಬೇಕು, ಅದರಿಂದ ಮನೆ ಮಧ್ಯೆಯೇ ದಿವಸಗಳು ಮಾಡುವುದು ಒಳ್ಳೆಯದಲ್ಲ. ನಾನು ಹೇಳಿದ್ದು ಸಾಮಾನ್ಯವಾಗಿ ಲಕ್ಷಣ ಬರುವಾಗ ಅದೊಂದು ತಡ್ಕೊಳ್ಳೋಕ್ಕೆ ಮನೆ ಮದ್ದು ಥರ ಈ ಥರ ಟ್ರೆಡಿಷನಲ್ ಪ್ರಾಕ್ಟೀಸ್ ಮಾಡ್ಬೋದು, ಅದರಿಂದನೇ ಮುಂದೆ ಒರೆಸಲು ಒಳ್ಳೆಯದಲ್ಲ. ನೀವು ಹೇಳಿದ್ರಿ ಈ ಫ್ಯಾಟಿನಿಂದ ಫಿಟ್ ಆಗಬೇಕು, ಎ ಇದ್ದದ್ದು ಐ ಆಗಬೇಕು ಒಂದೇ ಅಕ್ಷರ ಅಂತ, ಈ ಒಂದು ಅಕ್ಷರ ಬದಲು ಮಾಡಲಿಕ್ಕೆ ಎಷ್ಟು ಕಷ್ಟ ಇದೆ? ಅದು ಕಷ್ಟ ಇಲ್ಲ, ನಾವು ಅದು ನಮ್ಮದು ಡೈಲಿ ಪ್ರಾಕ್ಟೀಸಲ್ಲಿ ಅದು ಇಟ್ಟರೆ ಸಾಕು. ನೋಡಿ, ಎಕ್ಸಸೈಸ್ ಅಂತ ಹೇಳಿದ್ರೆ ನಮ್ಮ ಕ್ಲಿನಿಕಲ್ಲಿ ಬರುವವರು ಅವರು ಏನು ಹೇಳ್ತಾರೆ, ನೆಕ್ಸ್ಟ್ ಡೇಯಿಂದ ತುಂಬ 2 hours 3 hours ಸ್ಟೆಪ್ಸ್ ಹತ್ತು ಇಳಿಯೋದು ಇಳಿಯೋದು ಜಂಪಿಂಗ್ ಮಾಡುವುದು ಹೆವಿ ಮಾಡ್ತಾರೆ. ಹಾಗೆ ಮಾಡಿ ಮಾಡಿ ಒಂದು 2 ತಿಂಗಳು ನಂತರ ಅವರು ತುಂಬ ಈ ಮಂಡಿ ನೋವು ಆ ಥರ ಡಿಸೀಸ್ ಆಗಿ ಬರುತ್ತೆ. ನಾವು ಹೇಳೋದು ಹಾಗೆ ಅಲ್ಲ, ಕರೆಕ್ಟಾಗಿ ಅವರಿಗೆ ಹೇಳಿಕೊಡ್ತಾ ಇರ್ತೇವೆ. ಅದು ಅವರ ಏಜ್ಗೆ ಅವರ ನಾರ್ಮಲ್ ಬಾಡಿ ನೇಚರ್ಗೆ ಎಷ್ಟು ಆಗುತ್ತೆ ಅಷ್ಟು ಮಾತ್ರ. ನಾರ್ಮಲ್ ಆಗಿ ನಮಗೆ ರೆಗ್ಯುಲರ್ ಮಾಡಿ ಇರುವಾಗ ಒಂದು 25 ನಿಮಿಷ ಅಥವಾ 30 ಮಿನಿಟ್ಸ್ ರೆಗ್ಯುಲರ್ ಎಕ್ಸಸೈಸು, ಅದು ಸ್ವಲ್ಪ ವಾಕಿಂಗ್ ಜಂಪಿಂಗ್ ಆ ಥರ ಎಲ್ಲ ನಮಗೆ ಎಷ್ಟು ತಮ್ಮ ಕೈಯಲ್ಲಿ ಅಷ್ಟು ಮಾಡಿದರೆ ಸಾಕು. ತುಂಬ ಏನು ಓವರ್ ಎಕ್ಸರ್ಷನ್ ಒಳ್ಳೆಯಲ್ಲ. ಓವರ್ ಎಕ್ಸರ್ಷನ್ ಕೂಡ ಈ ಜಾಯಿಂಟ್ಗಳೆಲ್ಲ ಕಾಯಿಲೆಗಳಿಗೆ ಬರುತ್ತೆ. 25 ಮಿನಿಟ್ಸು 30 ಮಿನಿಟ್ಸು ಎಕ್ಸಸೈಸ್ ಮಾಡಿದರೆ ಸಾಕು, ಹೆವಿ ಏನು ಬೇಕಾಗಿಲ್ಲ. ಬಟ್ ಅದು ನಿಮಗೆ ಎಷ್ಟು ಆಗುತ್ತೆ ಅಷ್ಟು ಶುರು ಮಾಡಿ ಅದು ಮೇಂಟೈನ್ ಮಾಡಿ ಅಂತ ಮಾತ್ರ. ಈಗ ಇದು ಫ್ಯಾಟ್ ಕಮ್ಮಿ ಆಗಲಿಕ್ಕೆ ಅಥವಾ ವೆಯ್ಟ್ ಕಮ್ಮಿ ಆಗಲಿಕ್ಕೆ ಯಾವುದಾದ್ರೂ ಔಷಧ ಉಂಟಾ? ಔಷಧಗಳಿದೆ, ಅದಕ್ಕಿಂತ ನಾವು ಆಹಾರದಲ್ಲಿ ಕಾರ್ಬೋಹೈಡ್ರೇಟ್ ರಿಚ್ ಅದಾಯ್ತು ರೈಸು ಅನ್ನ ಜಾಸ್ತಿ ತಿಂದರೆ ಅಥವಾ ಪೊಟ್ಯಾಟೊ ಅನ್ನ ಮತ್ತು ಮೇಯ್ನಾಗಿ ಬಿಳಿ ಸಕ್ಕರೆ ಶುಗರು, ಶುಗರ್ ಇಸ್ ಪಾಯ್ಸನ್ ಅಂತ ಗಾಂಧೀಜಿ ಹೇಳಿಕೊಟ್ಟದು ಸುಮ್ಮನೆ ಅಲ್ಲ. ಅದು ಶುಗರ್ ತಗೊಳ್ಳೋದೇ ಮೇಯ್ನಾಗಿ ಇದು ಅಷ್ಟು ಒಳ್ಳೆಯಲ್ಲ. ನ್ಯಾಚುರಲ್ ಆಗಿ ನಮಗೆ ಸ್ವಲ್ಪ ಬೆಲ್ಲ ಅಥವಾ ಜೇನುತುಪ್ಪ ಯೂಸ್ ಮಾಡ್ಬೋದು. ಮಕ್ಕಳಿಗೆಲ್ಲ ಈ ಆರ್ಟಿಫಿಷಿಯಲ್ ಆಗಿರುವ ಐಸ್ ಕ್ರೀಮಲ್ಲಿ ಅಥವಾ ಚಾಕ್ಲೇಟಲ್ಲಿ ಎಲ್ಲ ಈ ಕೆಟ್ಟ ಶುಗರು ತುಂಬ ಹೆಚ್ಚಾಗಿ ಅದರಲ್ಲಿ ಯೂಸ್ ಮಾಡ್ತಾ ಇರ್ತದೆ. ಅದರಿಂದನೇ ಒಬಿಸಿಟಿ ಓವರ್ ಓವರ್ ಫ್ಯಾಟು ಬಂದು ಅದು ಫಿಟ್ಟಿಗೆ ಬರುವುದು ತುಂಬ ಕಷ್ಟ. ಅದಕ್ಕೆ ನಾವು ಇವಾಗಲೇ ಅದು ಮಕ್ಕಳಿರುವಾಗಲೇ ಅವರಿಗೆ ಹೇಳಿಕೊಡಬೇಕು, ಶುಗರ್ ಆದಷ್ಟು ಅವಾಯ್ಡ್ ಮಾಡಿ, ಈ ರೈಸ್ ಐಟಮ್ಸು ಸ್ವಲ್ಪ ಕಮ್ಮಿ ಮಾಡಿ, ಸ್ವಲ್ಪ ಪ್ರೋಟೀನ್ಸು ನಾವು ದಾಲ್ ಐಟಮ್ಸು ಅದು ಇದೆಲ್ಲ ಸ್ವಲ್ಪ ಜೊತೆ ತಗೊಂಡು, ಬೇರೆ ಬೇರೆ ದಾಲುಗಳಿದೆಯಲ್ಲ ಧಾನ್ಯಗಳು ಅದು ತಗೊಂಡು ನಮಗೆ ಅದು ಬಾಡಿ ಮಾಸ್ ಇಂಡೆಕ್ಸ್ ಕರೆಕ್ಟ್ ಮಾಡ್ಬೋದು. ಮೇಯ್ನಾಗಿ ಮತ್ತು ಇದು ಕರ್ನಾಟಕದಲ್ಲಿ ತುಂಬ ಎಲ್ಲರೂ ಪ್ರಾಕ್ಟೀಸ್ ಮಾಡ್ತಾರೆ ಮಿಲ್ಲೆಟ್ಸ್ ಅಂತ ಕೇಳಿರಬೇಕು, ಸಿರಿಧಾನ್ಯಗಳು. ಈ ರೈಸ್ಗೆ ಬದಲು ಸಿರಿಧಾನ್ಯಗಳು ಯೂಸ್ ಮಾಡಿದರೆ ವೆಯ್ಟು ಕೂಡ ಕಂಟ್ರೋಲ್ಗೆ ಬರುತ್ತೆ, ಫ್ಯಾಟು ಜಾಸ್ತಿ ಆಗಲ್ಲ, ಶುಗರ್ಗೆ ಕೂಡ ತುಂಬ ಒಳ್ಳೆಯದು ಅದು ಸಿರಿಧಾನ್ಯಗಳು. ಸಿರಿಧಾನ್ಯ ಹೌದು, ಅದನ್ನು ಈ ನಮ್ಮ ಈ ಕರಾವಳಿ ಭಾಗದವರು ಕೂಡ ಬಳಸ್ಬೋದಾ? ಹೌದೌದು, ಎಲ್ಲರಿಗೂ ಯೂಸ್ ಮಾಡ್ಬೋದು. ಸಿರಿಧಾನ್ಯಗಳು ಅಂದರೆ ತುಂಬ ಸುಲಭ. ಈಗ ಅದು ರಾಗಿ, ಸಾಮೆ, ರಾಗಿ ಚೀಪ್ ಆ್ಯಂಡ್ ಬೆಸ್ಟ್, ಸಾಮೆ ಸ್ವಲ್ಪ ಕಾಸ್ಟ್ಲಿ, ಆದ್ರೂ ಅದು ಅಷ್ಟು ಜಾಸ್ತಿ ಬೇಡಲ್ಲ. ಅದು ನಾರ್ಮಲ್ ಅಕ್ಕಿ ಥರ ಪ್ರಿಪೇರ್ ಮಾಡಿ ಅದ್ರ ಜೊತೆ ಬೇರೆ ಬೇರೆ ಪಲ್ಯ ಸಾಮಾನುಗಳು ಅದನ್ನ ಜೊತೆ ಯೂಸ್ ಮಾಡ್ಬೋದು. ಫ್ಯಾಟ್ ಅನ್ನುವಂಥದ್ದು ಬರುವುದು ಈಗಿನ ಲೈಫ್ ಸ್ಟೈಲ್ ಅಂತ ಹೇಳಿ ನೀವು ಹೇಳಿದ್ರಿ. ಈ ಲೈಫ್ ಸ್ಟೈಲಲ್ಲಿ ಈಗ ಬದಲಾವಣೆಗಳನ್ನು ಅವರು ಮಾಡಬೇಕು. ಈ ಮಳೆಗಾಲದಲ್ಲಿ ಏನಾಗ್ತದೆ ಅಂದರೆ ಎಕ್ಸಸೈಸ್ ಮಾಡಲಿಕ್ಕೆ ಸ್ವಲ್ಪ ಸಮಯ ಕಡಿಮೆ, ಅಂದರೆ ಹೊರಗೆ ಹೋಗ್ಲಿಕ್ಕೆ ಆಗೋದಿಲ್ಲ ಹೇಳ್ತಾರೆ. ಅಂಥ ಸಂದರ್ಭದಲ್ಲಿ ಈ ಫುಡ್ಡಿನಲ್ಲಿ ಅಥವಾ ಇದರಲ್ಲಿ ಏನಾದರೂ ಬದಲಾವಣೆಗಳನ್ನು ಮಾಡುವುದು ಒಳ್ಳೆಯದಾ? ಹೇಗೆ? ಹಾಂ, ಫುಡ್ಡು ಅದು ಎರಡು ಜೊತೆ ಜೊತೆ ಬರಬೇಕು. ನಾವು ಇದು ಜಾಸ್ತಿ ತಿಂದು ಫುಡ್ಡಲ್ಲಿ ಚೂರು ಕಂಟ್ರೋಲ್ ಇಲ್ಲದ ಎಕ್ಸಸೈಸ್ ಮಾಡಿದರೆ ಪ್ರಯೋಜನ ಇಲ್ಲ. ನಾವು ಸ್ವಲ್ಪ ಫುಡ್ಡಲ್ಲಿ ಕೂಡ ಈ ಥರ ಕಾರ್ಬೋಹೈಡ್ರೇಟ್ ರಿಚ್ಚು ಅನ್ನಜಗಳು ಸ್ವಲ್ಪ ಕಡಿಮೆ ಮಾಡಿ ಪ್ರೋಟೀನ್ಸು ಸ್ವಲ್ಪ ಜಾಸ್ತಿ ತಗೊಂಡು ಫ್ರೈ ಐಟಮ್ಸ್ ಎಲ್ಲ ಒಮ್ಮೊಮ್ಮೆ ಏನಾದರೆ ಫಂಕ್ಷನ್ ಇರುವಾಗ ತಿನ್ಬೋದು, ಪೂರ್ತಿ ಅವಾಯ್ಡ್ ಮಾಡಬೇಕಂತ ಅಲ್ಲ. ಮತ್ತು ಈ ಥರ ಸಿರಿಧಾನ್ಯಗಳು ಸ್ವಲ್ಪ ಡಯಟಲ್ಲಿ ಇನ್ಕ್ಲೂಡ್ ಮಾಡಿ, ಫ್ರೂಟ್ಸ್, ವೆಜಿಟೇಬಲ್ಸ್ ಆ ಥರ ಒಂದು ಬ್ಯಾಲೆನ್ಸ್ ಡಯಟ್ ಅಂತ ಹೇಳ್ತಾರೆ. ಅದು ಕೂಡ ಒಂದು ಸೈಡು, ಜೊತೆಯಲ್ಲಿ ಸ್ವಲ್ಪ ಎಕ್ಸಸೈಸು. ನಾವು ಹೊರಗಡೆ ಹೋಗಬೇಕಂತ ಇಲ್ಲ, ಮನೆಯಲ್ಲಿಯೇ ಒಂದು ಯೂಶಲಿ ಒಂದು 2 ಚೇರು ಇಟ್ಟು ಅದರೊಳಗಡೆ 8 ಅಂದ ಶೇಪಲ್ಲಿ ನಾವು ನಡೆದರೆ ಕೂಡ, ಆದರೆ ಒಂದು ರೌಂಡಾಗಿ ಅಥವಾ ಸಿಗ್ಝಾಕ್ ಆಗಿ ಸ್ವಲ್ಪ ನಡೆದರೆ ಕೂಡ ನಮಗೆ ಎಕ್ಸಸೈಸ್ ಆಗುತ್ತೆ. ಸ್ವಲ್ಪ ಬೆವರು ಬರುವ ತನಗೆ ನಾವು ಎಕ್ಸಸೈಸ್ ಏನಾದರೂ ಒಂದು ಮಾಡಬೇಕು ಅಷ್ಟೇ, ಅಲ್ಲನ್ನ ಹೆವಿ ಏನು ಮಾಡಬೇಕಂತ ಇಲ್ಲ. ದಿವಸಕ್ಕೆ ಎಷ್ಟು ನಿಮಿಷ ಅಂತ ಏನಾದರೂ ಈ ಥರದ ಎಕ್ಸಸೈಸ್? ಅದೇ ಒಂದು 25 ನಿಮಿಷ ಸಾಕು ಬೆಳಿಗ್ಗೆ. ಆದರೆ ಈವನಿಂಗ್ ಮಾಡುವುದು ಅಂದರೆ ಏನಾಗುತ್ತೆ ಗೊತ್ತಾ, ನಾವು ಅವತ್ತೇ ಏನು ಫುಡ್ ತಗೊಂಡ್ರೆ ಅದರಿಂದ ಮಾತ್ರ ಕ್ಯಾಲೋರಿ ಬರ್ನ್ ಆಗಿ ಹೋಗುತ್ತೆ. ಬೆಳಿಗ್ಗೆ ಆದರೆ ನಮ್ಮದು ಆ್ಯಡೆಡ್ ಫ್ಯಾಟ್, ಈ ಹೊಟ್ಟೆಯಲ್ಲಿ ಬೆಳೆದಿರುವ ಬೊಜ್ಜು ಅದೆಲ್ಲ ಕಮ್ಮಿ ಆಗಲಿಕ್ಕೆ ತುಂಬ ಒಳ್ಳೆಯದು. ಅದಕ್ಕೆ ನಾವು ಎಂಟಿ ಸ್ಟಮಕಲ್ಲಿ ಬೆಳಿಗ್ಗೆನೇ ಮಾಡುವುದು ಒಳ್ಳೆಯದು. ಜೊತೆಯಲ್ಲಿ ಸ್ವಲ್ಪ ಈ ಪ್ರಾಣಾಯಾಮ ಮಾಡುವುದು ಕೂಡ ನಮ್ಮದು ಲೆಂಗ್ಸ್ನ ಕೆಪ್ಯಾಸಿಟಿ, ಈ ಶ್ವಸನ ಕ್ರಿಯೆ ಇದೆಯಲ್ಲ, ಪ್ರಾಣಾಯಾಮ ಮಾಡುವುದು ಕೂಡ ಒಳ್ಳೆಯದನ್ನೇ. ಇದಕ್ಕಾಗಿ ಬೇರೆ ಒಂದು ಪಾರ್ಕಲ್ಲಿ ಹೋಗುವುದು, ಜಿಮ್ಮಲ್ಲಿ ಹೋಗುವುದು ಆ ಥರ ಏನು ಬೇಕಾಗಿಲ್ಲ. ಮನೆಯಲ್ಲಿ ಈವನ್ ಕೆಲವರು ಈ ನಡೆಯಲಿಕ್ಕೆ ಆಗಲ್ಲ, ಮಂಡಿ ತುಂಬ ನೋವು ಇರುವವರಿಗೆ ನಾವು ಯೂಶಲಿ ಚೇರಲ್ಲಿ ಕೂತ್ಕೊಂಡು ಕೂಡ ಅವರಿಗೆ ಸ್ವಲ್ಪ ಎಕ್ಸಸೈಸ್ ಮಾಡ್ಬೋದು. ಕೈಯಲ್ಲಿ ಸ್ವಲ್ಪ ಮೂಮೆಂಟ್ ಕೊಡುವುದು, ಬಾಡಿಯಲ್ಲಿ ಮೂಮೆಂಟ್ ಕೊಡುವುದು, ಆ ಥರ ಅದು ಅದೊಂದು ತಜ್ಞರ ಹತ್ರ ಹೋದರೆ ಎಲ್ಲರಿಗೂ ಪ್ರತಿಯೊಬ್ಬರಿಗೂ ಅವರಿಗೆ ಎಷ್ಟು ಆಗುತ್ತೆ ಅವರಿಗೆ ಎಷ್ಟು ಮಾಡ್ಬೋದು
ಅದೊಂದು ವ್ಯವಸ್ಥೆ ಮಾಡಿಕೊಡ್ಬೋದು. ಇತ್ತೀಚಿನ ದಿನಗಳಲ್ಲಿ ವಿದೇಶಗಳ ಕೆಲವು ಫುಡ್ಗಳನ್ನೆಲ್ಲ ತಗೊಳ್ಳುವಂಥದ್ದು ಸ್ವಲ್ಪ ಜಾಸ್ತಿ ಆಗಿದೆ. ಇದು ಎಷ್ಟರ ಮಟ್ಟಿಗೆ ನಮಗೆ ನಮ್ಮ ದೇಹಕ್ಕೆ ಸಹಕಾರಿ ಅದು? ಅದೇ, ಅದರಿಂದನೇ ಈಗ ತುಂಬ ನೋಡಿ ಮಕ್ಕಳು ನೋಡಿದ್ರೆ ಕೂಡ ಮೊದಲು ಅವರಿಗೆ ತುಂಬ ಎಕ್ಸಸೈಸ್ ಸಿಗುತ್ತೆ. ಈವನ್ ಈ ಶಾಲೆ ಬಂದ ತಕ್ಷಣ ಒಂದು ಅದರಲ್ಲಿ ನೀರಲ್ಲಿ ಹೋಗಿ ಸ್ವಿಮ್ಮಿಂಗ್ ಮಾಡ್ಬೋದು, ಅಥವಾ ಸಂಜೆ ಟೈಮ್ವರೆಗೆ ನಾವೆಲ್ಲ ಆಟ ಆಡುವುದು. ಈಗ ಅದೆಲ್ಲ ತುಂಬ ಕಡಿಮೆ ಆಗಿದೆ. ಒಂದು ಮೇಯ್ನಾಗಿ ಮೊಬೈಲ್ ನೋಡಿಕೊಂಡು ಕೂತ್ಕೊಳ್ತಾರೆ, ಎಕ್ಸಸೈಸ್ ಕಮ್ಮಿ, ಜೊತೆಯಲ್ಲಿ ಈ ಥರ ಫುಡ್ಡು ತರಿಸಿ ತಿನ್ನೋದು ಕೂಡ ತುಂಬ ಜಾಸ್ತಿ. ಅದು ನಾನು ಹೇಳಿದ್ರ ಪೂರ್ತಿ ಅವಾಯ್ಡ್ ಮಾಡಬೇಕಂತಲ್ಲ, ಟೇಸ್ಟಿಗಾಗಿ ಒಮ್ಮೊಮ್ಮೆ ಯೂಸ್ ಮಾಡ್ಬೋದು, ಅದು ರೆಗ್ಯುಲರ್ ಆಗಬಾರ್ದು. ನಮ್ಮ ಹೆಲ್ತಿ ಫುಡ್ ಹ್ಯಾಬಿಟ್ಗೆ ಬದಲು ಈ ಥರ ತಿನ್ನೋದು ಅಭ್ಯಾಸ ಆದರೆ ಮಾತ್ರ ಅದು ತೊಂದರೆವಾಗುತ್ತೆ. ಮೇಯ್ನಾಗಿ ಕೆಲವೊಮ್ಮೆ ನೋಡಿ ಇವರು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ನಾವು ಮನೆಯಲ್ಲಿ ನಾರ್ಮಲ್ ಟ್ರೆಡಿಷನಲ್ ಫುಡ್ ಏನಿದೆ ಅದು ತಗೊಳ್ಬೇಕು, ಅದಕ್ಕೆ ಬದಲು ಈ ಬರ್ಗರ್ ತಿನ್ನೋದು ಅಥವಾ ಈ ಥರ ರೊಟ್ಟಿ ಜಾಮ್ ಹಾಕಿ ತಿಂದು ಹೋಗೋದು ಅದೆಲ್ಲ ಒಳ್ಳೆಯಲ್ಲ. ನಮ್ಮ ಟ್ರೆಡಿಷನಲ್ ಫುಡ್ ಏನಿದೆ ಅದು ಕರೆಕ್ಟಾಗಿ ತಗೊಂಡು ಒಮ್ಮೊಮ್ಮೆ ಟೇಸ್ಟಿಗಾಗಿ ಮಾತ್ರ ಈ ಥರ ಹೊಸ ಫುಡ್ಗಳು ತಗೊಳ್ಬೋದು. ಜೊತೆಗೆ ಇತ್ತೀಚಿನ ದಿನಗಳಲ್ಲಿ ಕೆಲವು ಕಾಯಿಲೆಗಳು ಸ್ವಲ್ಪ ಜಾಸ್ತಿ ಆಗಿದ್ದಾವೆ, ಮುಖ್ಯವಾಗಿ ಈ ಥರದ ಎಸಿಡಿಟಿ ಗ್ಯಾಸ್ಟ್ರಿಕ್ ಸಮಸ್ಯೆಗಳು ಕೂಡ ತುಂಬ ಬರ್ತವೆ ಈ ಫುಡ್ಡಿಗೆ ಸಂಬಂಧಪಟ್ಟಾಗಿ. ಇದನ್ನು ಅವಾಯ್ಡ್ ಮಾಡಲಿಕ್ಕೆ ಏನು ಮಾಡಬಹುದು? ಅದು ಕೂಡ ಟೈಮ್ ಟೈಮ್ ಕೆಲವರು ಪಿತ್ತ ಪ್ರಕೃತಿಯನ್ನು ಹೇಳ್ತಾರೆ, ಅವರಿಗೆ ಈ ಅಸಿಡಿಟಿ ಅಮ್ಲ ಪಿತ್ತ ಸ್ವಲ್ಪ ಜಾಸ್ತಿ ಇರ್ತವೆ, ಅವರಿಗೆ ಬ್ರೇಕ್ ದ ಮೀಲ್ನ ಹೇಳ್ತಾರೆ. ನಾವು ಬೆಳಿಗ್ಗೆ ಬ್ರೇಕ್ಫಾಸ್ಟ್ ಮಧ್ಯಾಹ್ನ ಊಟ ಈವ್ನಿಂಗ್ ಆ ಥರ ಸಾಕಾಗಲ್ಲ, ಅದು ಕ್ವಾಂಟಿಟಿ ಕಡಿಮೆ ಮಾಡಿ ಸ್ವಲ್ಪ ಫ್ರೀಕ್ವೆನ್ಸಿ ಜಾಸ್ತಿ ಮಾಡಬೇಕು, ಮತ್ತು ಹುಳಿ ಅಂಶ ಅವರು ಫುಡ್ಡಲ್ಲಿ ಕಡಿಮೆ ಮಾಡಬೇಕು. ಮತ್ತು ಈ ಅಮ್ಲ ಪಿತ್ತ ಬರುವುದು ಬರೀ ಫುಡ್ಡಿಂದ ಕೂಡ ಅಲ್ಲ, ಸ್ಟ್ರೆಸ್ ಒಂದು ಮುಖ್ಯ ಕಾರಣ. ಈಗ ಎಲ್ಲ ಚಿಕ್ಕ ಮಕ್ಕಳಿಂದ ಏಜ್ ಆದವರಿಗೆ ಬರೀ ನೋಡುವಾಗ ಎಲ್ಲರಿಗೂ ಸ್ಟ್ರೆಸ್ಸು, ಈ ಸ್ಟ್ರೆಸ್ ಇದಕ್ಕೆ ಮುಖ್ಯ ಕಾರಣ. ಅದಕ್ಕೆ ಈ ಥರ ಯಾವ ಯೋಗ ಪ್ರಾಣಾಯಾಮ ಎಕ್ಸಸೈಸ್ ಎಲ್ಲ ಮಾಡುವಾಗ ಅವರ ಒಂದು ಹೆಲ್ತಿ ಬಾಡಿ ಹೆಲ್ತಿ ಮೈಂಡ್ ಬರುವಾಗ ಈ ಸ್ಟ್ರೆಸ್ ಕಮ್ಮಿ ಆಗುತ್ತೆ, ಅದರಿಂದ ಕೂಡ ಈ ಥರ ಕಾಯಿಲೆಗಳು ಕಮ್ಮಿ ಆಗುತ್ತೆ. ಅದು ಆಗಲಿಲ್ಲನೇ ಇದರ ಆಯುರ್ವೇದದಲ್ಲಿ ಕೂಡ ಇದಕ್ಕೆಲ್ಲ ತುಂಬ ಒಳ್ಳೆ ಔಷಧಗಳಿದೆ, ಅಥವಾ ಡಯಟ್ ಆ್ಯಂಡ್ ರೆಜಿಮೆಂಟ್ಸ್ ನಾವು ಹೇಳಿಕೊಟ್ರೆ ಅದು ಸರಿ ಮಾಡ್ಬೋದು. ಮಳೆಗಾಲದಲ್ಲಿ ಬೇರೆ ಕಾಯಿಲೆ ಇದ್ದವರು ವಿಶೇಷವಾದಂಥ ಒಂದು ಗಮನ ಕೊಡಬೇಕು. ಉದಾಹರಣೆಗೆ ಇತ್ತೀಚಿನ ದಿನಗಳಲ್ಲಿ ಬ್ಲಡ್ ಪ್ರೆಷರು ಪ್ರೆಷರ್ ಅಂತ ಹೇಳ್ತೇವೆ, ಮತ್ತು ಶುಗರ್ ಮಧುಮೇಹ ಇದು ಸಾಮಾನ್ಯ ಒಂದು ಕಾಮನ್ ಅಂತ ಹೇಳಿ ಆಗಿದೆ. ಈ ಕಾಯಿಲೆಯವರು ಮಳೆಗಾಲದಲ್ಲಿ ಏನಾದರೂ ವಿಶೇಷವಾದಂತಹ ಒಂದು ಅದೇ ಅವರು ಈ ಪ್ರಿಕಾಷನ್ಸ್ ಎಲ್ಲ ತೆಗಿಬೇಕು, ಇಲ್ಲ ನೀ ಸೊಳ್ಳೆ ಕಚ್ಚಿದ್ರೆ ಈ ಥರ ಅವಳು ನಾನು ಮೊದಲೇ ಹೇಳಿದೆಲ್ಲ ಸುಮಾರು ತುಂಬ ಮೆಡಿಸಿನ್ಸ್ ಆಲ್ರೆಡಿ ತಕ್ಕೊಳ್ಳುವವರಿಗೆ ಈ ಥರ ಡಂಗು ಒಬ್ಬರಿಂದ ಮತ್ತೊಬ್ಬರಿಗೆ ಹರಡುವ ಥರ ವ್ಯಾಧಿಗಳು ಬಂದರೆ ಅದು ಬದುಕುವುದು ಕಷ್ಟ ಆಗುತ್ತೆ. ಡಂಗು ಹೆಮರೇಜಿಗೆ ಫೀವರ್ ಅಂತ ಒಂದಿದೆ, ಒಳಗಡೆ ಈ ಪ್ಲೇಟ್ಲೆಟ್ ತುಂಬ ಕಮ್ಮಿಯಾಗಿ ಇಂಟರ್ನಲ್ ಬ್ಲೀಡಿಂಗ್ ಎಲ್ಲ ಬಂದರೆ ಅವರಿಗೆ ಆಲ್ರೆಡಿ ಹಾರ್ಟ್ ಡಿಸೀಸಲ್ಲಿದ್ದರೆ ಬದುಕೋದೇ ಕಷ್ಟ ಆಗುತ್ತೆ. ಅದಕ್ಕೆ ಅವರು ಈ ಸೊಳ್ಳೆ ಎಲ್ಲ ಕಚ್ಚದೆ ನೋಡಬೇಕು, ಅದು ಮೆಶ್ ಯೂಸ್ ಮಾಡಬೇಕು, ಮತ್ತು ಬಿಸಿ ನೀರೇ ಕುಡಿಬೇಕು. ಬಿಸಿ ನೀರಂತ ಹೇಳುವಾಗ ತುಂಬ ಇಂಪಾರ್ಟೆಂಟು, ನಾವು ಹೋಟೆಲಲ್ಲಿ ಹೋಗಿ ಮುಟ್ಟಿದರೆ ಅದು ಬಿಸಿ ಇರುತ್ತೆ, ಅದೇನು ಗೊತ್ತಾ 1 liter ಬಾಯ್ಲ್ ನೀರಿಗೆ ಅವರೊಂದು 4 liter ತಣ್ಣೀರು ಹಾಕಿ ಕೊಡುವುದೆಲ್ಲರಿಗೆ, ಅದರಲ್ಲಿ ಬ್ಯಾಕ್ಟೀರಿಯಲ್ ವೈರಸ್ ಎಲ್ಲ ಅದರಲ್ಲಿ ಪ್ರಾಣಿಗಳೆಲ್ಲ ಇರ್ತವೆ, ನಮಗೆ ಗೊತ್ತಾಗಲ್ಲ, ಅದು ಒಳ್ಳೆಯದಲ್ಲ. ಬಾಯ್ಲ್ಡ್ ಆ್ಯಂಡ್ ಕೂಲ್ಡ್ ವಾಟರ್ನ ಹೇಳ್ತಾರೆ, ನಾವು ಚೆನ್ನಾಗಿ ಕುದಿಸಿ ಆರದ ನೀರು ಕುಡಿಬೇಕು. ಮತ್ತು ಇದು ಈ ಸೊಳ್ಳೆದೆಲ್ಲ ಕಚ್ಚುವುದು ಅದು ಅವಾಯ್ಡ್ ಮಾಡಲಿಕ್ಕೆ ನಮ್ಮ ಆಯುರ್ವೇದದಲ್ಲಿ ಕೊಟ್ಟಕಲ್ಲೆಲ್ಲ ಅಪರಾಜಿತ ಧೂಪ ಅಂತ ಒಂದು ಪುಡಿ ಇದೆ, ಅದು ನಾವು ಧೂಪನ ಮಾಡಿದರೆ ಆ ಹೊಗೆಯಿಂದ ಈ ಥರ ಪ್ರಾಣಿಗಳು ವೈರಸ್ ಲೋಡ್ ಎಲ್ಲ ಕಮ್ಮಿ ಆಗುತ್ತೆ. ಆ ಥರ ಮಾಡ್ಬೋದು, ಮೆಶ್ ಯೂಸ್ ಮಾಡ್ಬೋದು, ಮತ್ತು ಈ ಫುಲ್ ಸ್ಲೀವ್ ಡ್ರೆಸ್ಸುಗಳು ಯೂಸ್ ಮಾಡಬೇಕು, ಮತ್ತು ಕೆಲವು ಕ್ರೀಮ್ಗಳೆಲ್ಲ ಇರ್ತವಲ್ಲ ನ್ಯಾಚುರಲ್ ಆಗಿ ಹರ್ಬಲ್ ಕ್ರೀಮ್ಗಳು ಸ್ವಲ್ಪ ಯೂಸ್ ಮಾಡ್ಬೋದು ಈ ಸೊಳ್ಳೆಯನ್ನು ದೂರ ಮಾಡಲಿಕ್ಕೆ. ಮತ್ತು ನಮ್ಮ ಕೆಟ್ಟ ನೀರು ಸ್ಟಾಗ್ನೇಟ್ ಆಗಿ ಇದ್ದರೆ ಅದೆಲ್ಲ ಅವಾಯ್ಡ್ ಮಾಡಬೇಕು, ಇಲ್ಲ ಅದರಲ್ಲಿ ಸೊಳ್ಳೆ ಬ್ರೀಡಿಂಗ್ ಆಗಿ ಉತ್ಪತ್ತಿಯಾಗಿ ಈ ಥರ ವ್ಯಾಧಿಗಳಿಗೆ ಇದಾಗುತ್ತೆ. ಅದಕ್ಕೆ ನಮ್ಮದು ಒಂದು ಸೋಷಿಯಲ್ ರೆಸ್ಪಾನ್ಸು ಕೂಡ ಈಕ್ವಲ್ ಆಗಿ ಇದ್ರ ಜೊತೆ ಬರಬೇಕು. ಬಿಸಿ ಮಾಡಿದ ನೀರು ಮಾತ್ರ ಕುಡಿಬೇಕಾ? ತಣ್ಣೀರನ್ನು ಕೂಡ ಈಗ ಬೇರೆ ಬೇರೆ ರೀತಿಯ ಫಿಲ್ಟರ್ಗಳೆಲ್ಲ ಇದ್ದಾವೆ, ಆ ಥರದ ಫಿಲ್ಟರ್ಗಳಲ್ಲಿ ಕೂಡ ಕುಡಿಬೋದಾ? ಅದೇ ಒಳ್ಳೆ ಫಿಲ್ಟರ್ ಆದರೆ ನಾವು ಅದು ಕರೆಕ್ಟಾಗಿ ಫಿಲ್ಟರ್ ಚೇಂಜ್ ಮಾಡಬೇಕು. ಕೆಲವು ಅವರು ಕಂಪನಿ ಹೇಳ್ತಾರೆ 6 months ಚೇಂಜ್ ಮಾಡಬೇಕು, ಅದನ್ನು ಅದು ನೋಡಿ, ಇಲ್ಲನ ಹಳೆಯ ಫಿಲ್ಟ್ರೆ ಹಾಗೆಯೇ ಹಾಕಿ ನಾವು ಕುಡಿದ್ರೆ ಅದು ಹೇಳಲ್ಲ. ಬಟ್ ನಾನು ಹೇಳಿದರೆ ಸೇಫ್ ಅಂತಂದರೆ 1-10 minutes ಚೆನ್ನಾಗಿ ಕುದಿಸಿ ಆರದ ನೀರು ಕುಡಿದ್ರೆ ಅದು ಸೇಫು. ಈ ಫಿಲ್ಟ್ರಿಂದ ಎಷ್ಟು ಫಿಲ್ಟರ್ ಆಗುತ್ತೆ ನಮಗೆ 100% ಗ್ಯಾರಂಟಿ ಇಲ್ಲ. ಅದಕ್ಕೆ ನಾವು ಬೆಸ್ಟ್ ಅಂತೇನಂತಂದರೆ ಇದು ಫಿಲ್ಟರ್ ನೀರು ಕೂಡ ಸ್ವಲ್ಪ ಕುದಿಸಿ ಕುಡಿಯೋದನ್ನೇ. ಕೆಲವು ಆರೋನ ಹೇಳ್ತಾರೆ ರಿವರ್ಸ್ ಆಸ್ಮೋಸಿಸ್, ಅದು ಆ್ಯಕ್ಚುಲಿ ಬಾಯ್ಲ್ ಮಾಡಲಿಕ್ಕಿಲ್ಲ, ಬಟ್ ಅದು ಒಳ್ಳೆ ಕಂಪನಿದು ಒಳ್ಳೆ ಮೆಷಿನ್ ಯೂಸ್ ಮಾಡಿದರೆ ಮತ್ತು ಕರೆಕ್ಟ್ ಟೈಮಲ್ಲಿ ಫಿಲ್ಟರ್ ಚೇಂಜ್ ಮಾಡಿದರೆ ನಮಗೆ ಯೂಸ್ ಮಾಡ್ಬೋದು. ಸಾಮಾನ್ಯವಾಗಿ ಈ ಥರದ
ನೀರನ್ನು ಕುದಿಸುವಾಗ ಯಾವುದಾದರೂ ಕೂಡ ಆಯುರ್ವೇದದ ಔಷಧಿಗಳನ್ನು ಹಾಕಿದರೆ ಉಪಯೋಗ ಬರುವಂಥದ್ದುಂಟ? ಹೌದೌದು, ತಾವು ಕರೆಕ್ಟ್ ಹೇಳಿದ್ರೆ ಅದು ಈ ಥರ ಕೆಲವು ಸಾಂಬಾರು ಪದಾರ್ಥಗಳು ಆಗ್ಬೋದು, ಕೊತ್ತಂಬರಿ ಧನ್ಯ ಆಗ್ಬೋದು, ಕೆಲವರು ಪತಿಮುಖ ಅಂತ ಒಂದು ಕೇರಳದಲ್ಲಿ ಒಂದು ಚಕ್ಕೆ ಥರ ಬರುತ್ತೆ ಅದು ಯೂಸ್ ಮಾಡ್ಬೋದು. ನಾವು ಮನೆಯಲ್ಲೇ ಇಲ್ಲನ್ನ ಸ್ವಲ್ಪ ಶುಂಠಿ ಹಾಕ್ಬೋದು, ಜೀರಿಗೆ ಬಿಳಿ ಜೀರಿಗೆ ಹಾಕ್ಬೋದು, ಸ್ವಲ್ಪ ಶತಾಹುವ ಏನೇನು ಸಿಗುತ್ತೆ ಅದು ಹಾಕ್ಬೋದು. ಕೇರಳದಲ್ಲಿ ತೆಳುವಾಗ ಒಂದು ಕೆಂಪು ರೀತಿಯ ಒಂದು ನೀರು ಸಿಗುತ್ತದೆ, ಅದು ಏನದು? ಅದು ಪತಿಮುಖ ಅಂತ ಹೇಳ್ತಾರೆ. ಇದು ಅದು ಆಯುರ್ವೇದದ ಔಷಧ. ಅದು ಮೊದಲಿಂದಲೂ ಕೂಡ ನಮ್ಮಲ್ಲಿ ಟ್ರೆಡಿಷನಲ್ ಆಗಿ ಫುಡ್ಗಳು ಮಳೆಗಾಲದಲ್ಲಿ ಒಂದು ಸ್ಪೆಷಲ್ ಆಗಿ ಟೈಮಲ್ಲಿ ಮಾಡುವಂತಹ ಫುಡ್ಗಳೆಲ್ಲ ಇದ್ದಾವೆ, ಅವುಗಳನ್ನೆಲ್ಲ ಈಗ ಮಾಡಿ ತಿನ್ನುವಂಥದ್ದು. ಉದಾಹರಣೆಗೆ ಈ ಸೊಪ್ಪಿನ ಕೆಲವು ಐಟಮ್ಗಳು, ಅದರಲ್ಲಿ ಈಗ ಹೊಸ ಹೊಸ ಐಟಮ್ಗಳನ್ನು ಕೂಡ ಮಾಡ್ತಾರೆ, ಮೊದಲು ಮಾಡಿದ ಟ್ರೆಡಿಷನಲ್ ಅಲ್ಲದೆ ಮೊದಲು. ಮತ್ತೆ ಈ ಹಲಸಿನ ಇದನ್ನು ನಾವು ಮೊದಲೇ ಹಾಕಿದಂಥ ಐಟಮ್ ಹಲಸಿನ ಇದರಲ್ಲಿ ಹಾಕಿದ್ದನ್ನು ತಗೊಳ್ಳುವಂಥದ್ದು, ಇಂಥದ್ದೆಲ್ಲ ಮಳೆಗಾಲದಲ್ಲಿ ಈಗಲೂ ಕೂಡ ಅದನ್ನು ಮಾಡಿ ತಗೊಳ್ಳೋದು ಒಳ್ಳೆಯದಾ? ಹೇಗೆ? ಒಳ್ಳೆಯದನ್ನೇ, ಡೌಟೇ ಇಲ್ಲ. ಅದೆಲ್ಲ ನಮ್ಮದು ಟ್ರೆಡಿಷನಲ್, ಅದು ಒಂದು ಟ್ರೆಷರ್ ಆಫ್ ನಾಲೆಜ್, ಬಂಚ್ ಆಫ್ ನಾಲೆಜ್. ಹಳೆ ಕಾಲದಲ್ಲಿ ಅಜ್ಜಿ ಅಜ್ಜರಿಗೆಲ್ಲೇ ಇರ್ತದೆ ಅದು, ನಮಗೂ ಯೂಸ್ ಮಾಡ್ಬೋದು. ಅದೇನಿಲ್ಲ, ಯಾಕೆಂದರೆ ಅದರಲ್ಲಿ ಯಾವುದು ಆ ಪ್ರಕಾರ ಆರ್ಟಿಫಿಷಿಯಲ್ ಪ್ರಿಸರ್ವೇಟಿವ್ ಇಲ್ಲ, ಬೇರೆ ಕೆಮಿಕಲ್ಸ್ ಏನಿಲ್ಲ, ಟೇಸ್ಟಿಗಾಗಿ ಆ್ಯಡ್ ಮಾಡುವುದು ಯಾವುದು ಕೆಮಿಕಲ್ ಇಲ್ಲ, ಅದಕ್ಕೆ ಈ ಥರ ಟ್ರೆಡಿಷನಲ್ ಫುಡ್ಗಳೆಲ್ಲ ತಗೊಳ್ಬೋದು, ಒಳ್ಳೆಯದನ್ನೇ. ಅದು ನಮಗೆ ಒಂದೇ ನೋಡಬೇಕು, ಅದು ಈ ಥರ ನಮ್ಮದು ಕರೆಕ್ಟಾಗಿ ಡೈಜೆಸ್ಟ್ ಆಗೋ ಥರ ಯಾವುದು ಫ್ರೆಶ್ ಆಗಿ ಯೂಸ್ ಮಾಡಬೇಕು, ಬಿಸಿ ಮಾಡಿ ಯೂಸ್ ಮಾಡಬೇಕು ಅಷ್ಟೇ. ಅದು ಬೇರೆ ಯೂಸ್ ಮಾಡುವುದು ಒಳ್ಳೆಯದನ್ನೇ, ಅದು ಟ್ರೆಡಿಷನಲ್ ಈ ಥರದೆಲ್ಲ ತಗೊಳ್ಬೋದು. ಈಗ ಫುಡ್ಡಿನ ಒಂದು ಯೋಚನೆ ಬರುವುದಿದ್ರೆ, ನಾವು ಈಗ ತಗೊಳ್ಳುವಂಥ ಇದು ಬೇರೆ ಬೇರೆ ರೀತಿಯ ತರಕಾರಿಗಳಿರ್ಬೋದು, ಬೇರೆ ಬೇರೆ ರೀತಿಯ ಇದನ್ನೆಲ್ಲ ನಾವು ಮಾಡ್ತೇವೆ, ಆ ಸಂದರ್ಭದಲ್ಲಿ ಏನಾಗ್ತದೆ ಅಂತ ಹೇಳಿದರೆ, ಈಗ ಅದಕ್ಕೆ ಕೆಮಿಕಲ್ಗಳನ್ನೆಲ್ಲ ತುಂಬ ಬಳಸ್ತಾರೆ, ಇಂಥ ಸಂದರ್ಭದಲ್ಲಿ ಯಾವುದಾದ್ರೂ ರೀತಿಯಲ್ಲಿ ಅದನ್ನು ಬಳಸುವಾಗ ಯೋಚನೆಗಳನ್ನು ಮಾಡಬೇಕಾ? ಅದು ಆದಷ್ಟು ನಾವು ಅದೇ ಈ ಟಿನ್ ಫುಡ್ ತುಂಬ ಟೈಮು ಆಲ್ರೆಡಿ ಅದು ಅದನ್ನ ಮೇಲೇ ಬರೆದಿರಬೇಕು, ಸೋಡಿಯಂ ಬೆನ್ಸೋಯೇಟ್ ಆ ಥರ ಪ್ರಿಸರ್ವೇಟಿವ್ ಹಾಕಿರುವ ಐಟಮ್ಸು ಆದಷ್ಟು ಅವಾಯ್ಡ್ ಮಾಡಿ. ಒಮ್ಮೊಮ್ಮೆ ಯಾವುದೋ ಒಂದ್ಸದಿ ಯೂಸ್ ಮಾಡುವುದು ಪ್ರಾಬ್ಲಮ್ ಇಲ್ಲ, ಯಾವುದು ಈ ಥರ ಅದು ಆರ್ಟಿಫಿಷಿಯಲ್ ಫುಡ್ ಸ್ಟಫ್ಗಳು ರೆಗ್ಯುಲರ್ ಆಗಬಾರ್ದು. ಬಾಕಿ ಎಲ್ಲ ನಾವು ಟ್ರೆಡಿಷ್ನಲಿ ನಾವು ಮನೆಯಲ್ಲಿ ಇರೋದು ಟ್ರೆಡಿಷ್ನಲ್ ಫುಡ್ ತಗೊಳ್ಳಿ, ಒಮ್ಮೊಮ್ಮೆ ಮಾತ್ರ ಆದಷ್ಟು ಈ ಔಟ್ಸೈಡ್ ಫುಡ್ ಆಗಲಿ ಬರೀ ಟೇಸ್ಟಿಗೆ ಪ್ರಿಫರೆನ್ಸ್ ಕೊಡುವುದು, ಈ ಥರ ಪ್ರಿಸರ್ವೇಟಿವ್ ಸೇರಿ ಇರುವುದರಿಂದ ಫುಡ್ಗಳು ಆಹಾರ ಪದಾರ್ಥಗಳು ಅವಾಯ್ಡ್ ಮಾಡುವುದನ್ನೇ ಒಳ್ಳೆಯದು. ಈಗ ಟೇಸ್ಟಿಗಾಗಿ ಟೇಸ್ಟ್ ಪೌಡರ್ ಅಂತ ಹೇಳಿ ಸಾಮಾನ್ಯವಾಗಿ ಅದು ಎಷ್ಟೆಷ್ಟೋ ಈಗ ಅದಕ್ಕೆ ಹಾಕ್ತಾರೆ, ಅದು ಏನಾದರೂ ಪ್ರಾಬ್ಲಮ್ಗಳನ್ನು ಕೊಡ್ಬೋದು? ಹೌದೌದು, ಅದೆಲ್ಲ ಯೂಸ್ ಮಾಡುವುದು ಈಗ ನೋಡಿ, ಹೋಟೆಲ್ ಹೋದರೆ ಮಾತ್ರ ಅಲ್ಲ, ನಾವು ಮನೆಯಲ್ಲಿ ಕೂಡ ತಂದು ಈ ಥರ ಪ್ರಿಸರ್ವೇಟಿವ್ಸು ಈ ಚೈನೀಸ್ ಸಾಲ್ಟ್ ಅಂತ ಹೇಳ್ತಾರೆ ಆ ಥರದೆಲ್ಲ ಹಾಕುವುದು ಒಳ್ಳೆಯಲ್ಲ, ಅದಕ್ಕೆಲ್ಲ ಒಂದು ಪ್ರಮಾಣ ಇದೆ, ಎಷ್ಟು ಮೈನ್ಯೂಟ್ ಗ್ರಾಮ್ಸು 0.5 ಗ್ರಾಮು ಆ ಥರ ಮಾತ್ರ ಯೂಸ್ ಮಾಡಬೇಕು. ಅದು ನಾವು ಮನೆಯಲ್ಲಿ ತಂದು ಜಾಸ್ತಿ ಒಂದು ಅರ್ಧ ಸ್ಪೂನು ಒಂದು ಸ್ಪೂನು ಎಲ್ಲ ಹಾಕಿದರೆ ಬರೀ ಟೇಸ್ಟಿಗೋಸ್ಕರ ಆ ಥರ ಹಾಕಿದರೆ ಅದಕ್ಕೆ ದುರವ್ಯಾಪಕವಾಗಿ ಅದು ನಮ್ಮ ಬಾಡಿಯಲ್ಲಿ ಅದು ಬೇರೆ ಬೇರೆ ಕಾಯಿಲೆಗಳು ಬರಲಿಕ್ಕೆ ಕಾರಣ ಆಗುತ್ತೆ. ಈಗ ಮಳೆಗಾಲದಲ್ಲಿ ಯಾವುದಾದ್ರೂ ವಿಶೇಷವಾದ ಕಷಾಯಗಳನ್ನು ಮಾಡಿದರೆ ಯಾವುದಾದ್ರೂ ಕಾಯಿಲೆಗಳು ಬಾರದ ಹಾಗೆ ತಡಿಬಹುದು ಅಂತ ಏನಾದರೂ ಉಂಟು? ಖಂಡಿತ, ಈ ಸ್ಪೈಸಸ್ ನಮ್ಮ ಇಂಡಿಯನ್ ಸ್ಪೈಸಸ್ ಯೂಸ್ ಮಾಡಿದರೆ ಇಮ್ಯುನಿಟಿ ಕೂಡ ಹೆಚ್ಚಾಗುತ್ತೆ, ನಮ್ಮದು ವೈರಲ್ ಲೋಡ್ ಕಮ್ಮಿ ಆಗುತ್ತೆ, ಮತ್ತು ಈ ಥರ ಕೆಲವು ಪರ್ಟಿಕ್ಯುಲರ್ ಆಗಿ ತುಳಸಿ ಅರಿಶಿನ ನೆಲ್ಲಿಕಾಯಿ ಇದಕ್ಕೆಲ್ಲ ಈ ವೈರಸ್ಸನ್ನ ಪ್ರಿವೆಂಟ್ ಮಾಡಲಿಕ್ಕೆ ಕೂಡ ಶಕ್ತಿ ಇದೆ. ಈಗ ಕಷಾಯ ಮಾಡುವಾಗ ಯಾವ ಥರ ಮಾಡಬೇಕು ಅನ್ನೋದು ಏನಿಲ್ಲ, ಅದೊಂದು ನಾವು ಟ್ರೆಡಿಷನಲ್ ಒಂದು ಇದೇ ಥರ ಸ್ವಲ್ಪ ತುಳಸಿ ನೋಡಿ ಒಂದು ಮುಷ್ಟಿ ತುಳಸಿ ಚೆನ್ನಾಗಿ ವಾಶ್ ಮಾಡಿ ತುಳಸಿ ಇದು ಸ್ವಲ್ಪ ಒಂದು ಅರ್ಧ ಸ್ಪೂನು ಅರಿಶಿನ 1 ಲೀಟರ್ ನೀರಿಗೆ ಚೆನ್ನಾಗಿ ಕುದಿಸಿ ಅದು ಕುಡಿಬೋದು. ಅದರಲ್ಲಿ ಸ್ವಲ್ಪ ಟೇಸ್ಟಿಗಾಗಿ ಸ್ವಲ್ಪ ತಂಬಾದ ಮೇಲೆ ಜೇನುತುಪ್ಪ ಆ್ಯಡ್ ಮಾಡ್ಬೋದು, ಸ್ವಲ್ಪ ಜೀರಿಗೆ ಬೇಕಾದರೆ ಬಿಳಿ ಜೀರಿಗೆ ಒಳ್ಳೆ ಜೀರಿಗೆ ಸ್ವಲ್ಪ ಆ್ಯಡ್ ಮಾಡ್ಬೋದು, ಅದೆಲ್ಲ ಕುದಿಸಿ ತಂಬಾದ್ಮೇಲೆ ಜೇನುತುಪ್ಪ ಹಾಕಿ ಕುಡಿಬೋದು, ಅಥವಾ ಒಳ್ಳೆ ಬೆಲ್ಲ ಸಕ್ಕರೆ ಇದ್ರೆ ಅದು ಯೂಸ್ ಮಾಡ್ಬೋದು. ಆದಷ್ಟು ಈ ಬಿಳಿ ನಾರ್ಮಲ್ ಶುಗರ್ ಅವಾಯ್ಡ್ ಮಾಡೋದು ಒಳ್ಳೇದು. ಒಟ್ಟಾರೆಯಾಗಿ ಹೇಳಿದ್ರೆ ಈ ಮಳೆಗಾಲದಲ್ಲಿ ನಮ್ಮನ್ನು ನಾವು ಸರಿಯಾಗಿ ಒಂದು ಸ್ವಸ್ಥವಾಗಿ ಇಡ್ಲಿಕ್ಕೆ ಏನು ಮಾಡಬೇಕು? ಅದೇ, ನಾವೇ ನಮ್ಮ ಡಾಕ್ಟ್ರು, ನಿಮಗೆ ಜಾಸ್ತಿ ಇದ್ರೆ ಮಾತ್ರ ಡಾಕ್ಟರ್ ಹತ್ರ ಹೋದರೆ ಸಾಕು. ನಾವೇ ಈ ಥರ ಒಳ್ಳೆ ಹೆಲ್ತಿ ಆಹಾರ, ಒಳ್ಳೆ ಹೆಲ್ತಿ ವಿಹಾರ, ಮತ್ತು ಯೋಗ ಪ್ರಾಣಾಯಾಮ ಈ ಥರ ಎಲ್ಲ ಮಾಡಿದರೆ ಮೈಂಡ್ ಬಾಡಿ ಆ್ಯಂಡ್ ಅದು ಹೆಲ್ತಿಗೆ ತುಂಬ ಮುಖ್ಯ, ಮೈಂಡು ಕೂಡ ಇಂಪಾರ್ಟೆಂಟು, ಸ್ಟ್ರೆಸ್ ಫ್ರೀಯಾಗಿ ನಾವು ಇದು ಮಾಡಬೇಕು. ಒಳ್ಳೆಯದು ಡಾಕ್ಟರ್ ಶಂಕರನ್ ನಂಬುದಿರಿ ಅವರೇ, ಈ ಕಾರ್ಯಕ್ರಮದಲ್ಲಿ ಭಾಗವಹಿಸಿದ್ದಕ್ಕೆ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು. ಇದುವರೆಗೆ ಇಂದಿನ ಆರೋಗ್ಯ ಕಾರ್ಯಕ್ರಮದಲ್ಲಿ ಮಳೆಗಾಲದಲ್ಲಿ ಬರುವ ಕಾಯಿಲೆಗಳು ಮತ್ತು ಪರಿಹಾರ ಈ ವಿಷಯದ ಕುರಿತು ಡಾಕ್ಟರ್ ಶಂಕರನ್ ನಂಬೂದರಿ ಅವರೊಂದಿಗೆ ಸೂರ್ಯನಾರಾಯಣ ಭಟ್ PS ಅವರು ನಡೆಸಿದ ಸಂದರ್ಶನವನ್ನು ಕೇಳಿದಿರಿ.
ಮುಂದಿನ ಕಾರ್ಯಕ್ರಮದಲ್ಲಿ ಮತ್ತೆ ಭೇಟಿಯಾಗೋಣ. ನಮಸ್ಕಾರ. ರಾಜ್ಯದ ಎಲ್ಲ ಬಾನುಲಿ ಕೇಂದ್ರಗಳಿಂದ ಪ್ರಸಾರವಾದ ಈ ಕಾರ್ಯಕ್ರಮ ಆಕಾಶವಾಣಿ ಮಂಗಳೂರು ಕೇಂದ್ರದ ಕೊಡುಗೆ.